ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸರ್ಸಂಗೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತದಲ್ಲಿ ಚುನಾವಣಾ ಹಬ್ಬ ನಡೀತಾ ಇದೆ ಈಗ ಮೊದಲ ಹಂತದ ಚುನಾವಣೆ ಮತದಾನ ಮುಗಿದಿದೆ ನೂರ ಎರಡು ಕ್ಷೇತ್ರಗಳ ನಡೆದ ಮತದಾನದಲ್ಲಿ ಈವರೆಗೂ ಬಂದ ಅಭಿಪ್ರಾಯಗಳ ಪ್ರಕಾರ ಆಡಳಿತ ರೂಢ ಅತಿ ಅತ್ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದ ಆಡಳಿತ ರೂಢ ಮೋದಿ ನೇತೃತ್ವದ ಪಕ್ಷ ಹಿನ್ನಡೆ ಅನುಭವಿಸ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದರ ನಂತರ ಸಹಜವಾಗೇ ಒಂದು ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಮತದಾರನ ಸೆಳೆಯಲು ಅಥವಾ ಹಿಂದೂ ಮತದಾರರನ್ನು ಒಟ್ಟಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ರಾಜಕೀಯ ಭಾಷಣದಲ್ಲಿ ಅದನ್ನೇ ಮುಂದಗಡೆ ತರ್ತಾ ಇದ್ದಾರೆ ಆದರೆ ನಿಜವಾಗಲೂ ಭಾರತದ ಮತದಾರ ಯಾವ ಇಶ್ಯೂಗಳ ಮೇಲೆ ಈ ಮತದಾನ ನೋಡ್ತಾ ಇದ್ದಾರೆ ಈ ಚುನಾವಣೆಯನ್ನು ನೋಡ್ತಾ ಇದ್ದಾರೆ ಕೇವಲ ಹಿಂದೂ ಮುಸ್ಲಿಮ್ ಮೇಲೆ ಮತ ಈ ಚುನಾವಣೆ ನಡೆಯುತ್ತಿದೆಯಾ ಇಲ್ಲ ಬೇರೆ ಇಶ್ಯೂಗಳು ಮತದಾರರನ್ನು ಸೆಳೆಯುತ್ತಿವೆ ಆ ಬಗ್ಗೆ ಚರ್ಚಿಸಲು ಒಂದು ನಮ್ಮೊಂದಿಗಿದ್ದಾರೆ ಈ ದಿನ ಡಾಟ್ ಕಾಮ್ ಮುಖ್ಯಸ್ಥರಾಗಿರೋ ಡಾಕ್ಟರ್ ವಾಸು ಎಚ್ ವಿ ವಾಸು ಕಾರ್ಯಕ್ರಮಕ್ಕೆ ಸ್ವಾಗತ ಅದರ ಜೊತೆ ಈ ದಿನ ಡಾಟ್ ಕಾಮ್ ಈಗಾಗಲೇ ಒಂದು ಸರ್ವೆ ಮಾಡಿ ಎರಡನೇ ಸರ್ವೆಯನ್ನು ಮಾಡಿ ಸಂಪೂರ್ಣವಾದ ಅಂಕಿಅಂಶಗಳ ಸಮೇತ ನಿಮ್ಮೆಲ್ಲರ ಮುಂದೆ ತೆರೆದಿಟ್ಟಿದೆ ಆ ಸರ್ವೆಗಳ ಬಂದ ಅಂಕಿಅಂಶಗಳಲ್ಲಿ ಏನಾಗಿದೆ ಯಾವ ಪಕ್ಷ ಮುನ್ನಡೆ ಯಾವ ಇಶ್ಯೂಗಳು ಮುನ್ನಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಉತ್ತರ ನಮಗೆ ಸಿಕ್ಕಿದೆ ಆ ಇಶ್ಯೂಗಳನ್ನೇ ಈಗ ಪರಿಗಣಿಸಿಕೊಂಡು ನಾವು ಯಾವ ಇಶ್ಯೂಗಳು ಜನರಿಗೆ ಇಂಪಾರ್ಟೆಂಟ್ ಅಂತ ತಿಳಿಸಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಈ ದಿನ ಡಾಟ್ ಕಾಮ್ನ ಸರ್ವೆ ವಿಭಾಗದ ಮುಖ್ಯಸ್ಥರಾದ ಭರತ್ ಹೆಬ್ಬಾಳವರು ಭರತ್ ಕಾರ್ಯಕ್ರಮ ಸಹ ಮುಖ್ಯವಾಗಿ ಮೊದಲು ನಾವು ಗಮನಿಸಬೇಕಾದ ಈಗಾಗಲೇ ಚುನಾವಣೆ ಮೊದಲ ಹಂತದ ಮತದಾನ ಮುಗಿದಿದೆ ನೂರ ಎರಡು ಕ್ಷೇತ್ರಗಳ ಮತದಾನದಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗಿದೆ ಸಹಜವಾಗಿ ಒಂದು ಪಕ್ಷ ತನ್ನ ಮೂರನೇ ಟರ್ಮಿಗೆ ಹೋಗ್ತಾ ಇರಬೇಕಾದ್ರೆ ಉತ್ಸಾಹ ಇದ್ದರೆ ಅದ್ರ ಬಗ್ಗೆ ಜನ ಬೆಂಬಲ ಇದ್ದರೆ ಮತ ಪ್ರಮಾಣ ಹೆಚ್ಚಿಗೆ ಆಗತ್ತೆ ಅನ್ನೋದು ಸೆಫಾಲಜಿಸ್ಟ್ಗಳ ಒಂದು ಅಂದಾಜು ಇದು ಕಡಿಮೆ ಆಗಿರೋದು ಏನಂತ ತೋರಿಸ ವಾಸು ಸೊ ಒಂದು ಮತದ ಪ್ರಮಾಣ ಕಡಿಮೆ ಆಗಿದೆ ಇದು ಎರಡು ಸಂದರ್ಭದಲ್ಲಿ ನಾವು ಮತ ಪ್ರಮಾಣ ಜಾಸ್ತಿ ಆಗೋದು ನೋಡ್ತೀವಿ ಒಂದು ಒಂದು ಏನೋ ಒಂದು ಅಲೆ ಇದ್ದರೆ ಅದು ಸರ್ಕಾರದ ಪರವಾಗಿ ಅಲೆ ಇರಲಿ ಅಥವಾ ಆಳ್ತಾ ಇರ್ತಕ್ಕಂಥ ಸರ್ಕಾರವನ್ನು ಎತ್ತ ಹೊರಗಾಕ್ ನೀವು ಸೆಫಾಲಜಿಸ್ಟ್ ಅಂತ ಒಂದು ಪದ ಬಳಸಿದ್ರಿ ಸೆಫಾಲಜಿಯಲ್ಲಿ ಇದನ್ನು ಥ್ರೋ ದೀಸ್ ರಾಸ್ಕಲ್ಸ್ ಔಟ್ ಅಂತಾರೆ ಅಂದರೆ ಜನಕ್ಕೆ ಆ ರೀತಿಯಲ್ಲಿ ಅನ್ನಿಸಿದ ಸಂದರ್ಭದಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಬಂದು ಮತದಾನಕ್ಕೆ ನಿಲ್ತಾರೆ ಎದುರುಗಡೆ ಯಾರು ನಿಂತಿದ್ದಾರೆ ಅಥವಾ ನಿಂತಿಲ್ಲ ಅಂತ ನೋಡಲ್ಲ ಇರುವವ್ರನ್ನ ಎತ್ತು ಒಗಿಬೇಕು ಅಂತ ಜನಕ್ಕೆ ಅನ್ಸುತ್ತೆ ಅಂತ ಸೊ ಈ ಸಂದರ್ಭ ನೋಡಿದ್ರೆ ಇದು ಎರಡೂ ಕೂಡ ಇಲ್ಲ ಅಂತ ಅನಿಸುತ್ತೆ ಹಾಗೆ ನೋಡಿದ್ರೆ ಭಾಳ ಹಿಂದೆ ನಗರ ಪ್ರದೇಶದಲ್ಲಿರಲಿ ಗ್ರಾಮೀಣ ಭಾಗದಲ್ಲಿರಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತದ ಪ್ರಮಾಣ ಅಷ್ಟೇನು ಇರ್ತಾ ಇರಲಿಲ್ಲ ಆದರೆ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಅದು ಜಾಸ್ತಿ ಆಗ್ತಾ ಬಂದಿದೆ ಚುನಾವಣಾ ಆಯೋಗ ಹಲವಾರು ಸಂಗತಿಗಳನ್ನ ಕಟ್ಟುನಿಟ್ಟಾಗಿ ಮಾಡಿದೆ ಆರ್ ಹೆಲ್ತಿ ಎಲೆಕ್ಟ್ರಲ್ ರೋಲ್ಸ್ ಮತ್ ಅಂದರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ ಡೂಪ್ಲಿಕೇಟ್ ಇಲ್ದಿರೋ ಹಾಗೆ ನೋಡ್ಕೊಂಡಿದ್ದಾರೆ ಮತ್ತು ಬಹುಶಃ ಸ್ವೀಪ್ ಅಂತನೋ ಏನೋ ಒಂದು ಮತದಾರರನ್ನ ಜಾಗೃತಿ ಮಾಡಿಸೋವಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಿದೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ಆಗಿದ್ದು ಮಿಡಲ್ ಕ್ಲಾಸ್ನ ನಗರ ಪ್ರದೇಶದಲ್ಲಿ ವೋಟಿಂಗ್ಗೆ ಕರ್ಕೊಂಬರೋದಕ್ಕೆ ಒಂದು ಪುಷ್ ಬೇಕಿತ್ತು ಆ ಪುಷು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೊದಲು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ನ ಭಾಗವಾಗಿ ಆಮ್ ಆದ್ಮಿ ಪಾರ್ಟಿ ಮಿಡಲ್ ಕ್ಲಾಸ್ನ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ನಗರದ ಮಧ್ಯಮ ವರ್ಗವನ್ನು ರೆಪ್ರೆಸೆಂಟ್ ಮಾಡ್ತಾ ಬಂದ್ತು ಮತ್ತು ನರೇಂದ್ರ ಮೋದಿಯವರು ಕೂಡ ಆ ಕ್ಲಾಸ್ಗೆ ಅಪೀಲ್ ಮಾಡಿ ಅವರು ಕೂಡ ಹೆಚ್ಚು ಮೃತದಾನಕ್ಕೆ ಬರೋ ಹಾಗೆ ನೋಡಿಕೊಂಡ್ರು ನಿಮಗೆ ನೆನಪಿರೋದಾದರೆ ಆ ಸಂದರ್ಭದಲ್ಲಿ ವಾಟ್ಸಾಪ್ನಲ್ಲಿ ಅಂಥ ಮೆಸೇಜ್ಗಳು ಸಿಕ್ಕಾ ಬಟ್ಟೆ ಹರಿದಾಡ್ತಿದ್ರು ನೀವು ಮನೆಯಲ್ಲಿ ಕೂರಬಾರ್ದು ನಿಮ್ಮ ಓಟೋ ಅದು ಇವೆಲ್ಲ ಕೂಡ ಸೊ ಅಲ್ಲಿ ಆ ನಂತರ ನಿಜವಾಗ್ಲೂ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಆಯಿತು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ನಾವು ಅದನ್ನು ನೋಡ್ತೀವಿ ಆದರೆ ಈಗ ಅದು ಕಡಿಮೆ ಆಗಿರೋದು ಏನಿದೆ ಅದು ಅದು ಈ ನಗರದ ಮಧ್ಯಮ ವರ್ಗದ ಥರದ ಜನರನ್ನೇ ಕಡಿಮೆ ಮಾಡಿಕೊಂಡು ಬಂದಿ ಬಂದು ಮಾಡಿದೆ ಅಂತ ಅನ್ನೋದಕ್ಕೆ ಕಾರಣ ಇದೆ ಆ ಕಾರಣ ಏನಂತಂದರೆ ನಮ್ಮ ದೇಶದ ಡೆಮಾಕ್ರೆಸಿಗೂ ಅಮೇರಿಕದ ಡೆಮಾಕ್ರೆಸಿಗೂ ಇರುವಂಥ ವ್ಯತ್ಯಾಸ ಅಮೇರಿಕದಲ್ಲಿ ಶ್ರೀಮಂತರು ಜಾಸ್ತಿ ವೋಟ್ ಮಾಡ್ತಾರೆ ಭಾರತದಲ್ಲಿ ಬಡವರು ಜಾಸ್ತಿ ವೋಟ್ ಮಾಡ್ತಾರೆ ಯಾಕಂದರೆ ಯಾರಿಗೆ ಎಲೆಕ್ಷನಲ್ಲಿ ಸ್ಟೇಕ್ಸ್ ಇದೆಯೋ ಅವ್ರು ಮಾಡ್ತಾರೆ ಅಂತ ಅಮೆರಿಕದಲ್ಲಿ ಬಡವರಿಗೆ ಈ ವ್ಯವಸ್ಥೆಯಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಸ್ಟೇಕ್ಸ್ ಅಂತ ಅನ್ಸುತ್ತೆ ಅದೆಲ್ಲ ಶ್ರೀಮಂತರಿಗೆ ಇದೆ ಅಂತ ನಮ್ಮ ದೇಶದಲ್ಲಿ ಬಡವರಿಗೆ ಇರೋವಂಥ ಅವರ ಚ ಅವರ ವಾಯ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರ ಕಲೆಕ್ಟಿವ್ ಎಕ್ಸ್ಪ್ರೆಷನ್ನ ಮುಂದೆ ಇರೋದಕ್ಕೆ ಅವಕಾಶ ಎಲೆಕ್ಷನ್ನೇ ಅವ್ರಿಗೇನೋ ಸಿಗುತ್ತೆ ಅಂತ ಅನ್ಸಿದೆ ಮತ್ತು ಇದು ಸಂಪೂರ್ಣ ಸುಳ್ಳು ಕೂಡ ಅಲ್ಲ ಹಾಗಾಗಿ ಬಡವರು ಯಾವಾಗಲೂ ಕೂಡ ಕನ್ಸಿಸ್ಟೆಂಟಾಗಿ ಒಂದು ಪ್ರಮಾಣಕ್ಕೆ ವೋಟ್ ಮಾಡೇ ಮಾಡ್ತಾರೆ ಸೊ ಇದರಲ್ಲಿ ಹೆಚ್ಚು ಅಥವಾ ಕಡಿಮೆ ಆಗೋದು ಯಾವಾಗ ಅಂದರೆ ಈ ಮಧ್ಯಮ ವರ್ಗದ ಜನ ಇನ್ನಷ್ಟು ಜಾಸ್ತಿ ಬರ್ತಾರಾ ಅಥವಾ ಬರಲ್ವಾ ಅಂತ ಹೂ ಆರ್ ಜನ್ರಲಿ ಕನ್ಸಿಡರ್ಡ್ ಆಸ್ ದಿ ಸಪೋರ್ಟರ್ಸ್ ಆಫ್ ಬಿ ಜೆ ಪಿ ನೀವಾಗಲೇ ಇಶ್ಯೂಸ್ ಬಗ್ಗೆ ಹೇಳಿದ್ರಿ ಬಹುಶಃ ಇನ್ನು ತುಂಬ ಡೇಟಾ ಅದ್ರ ಬಗ್ಗೆ ಕೊಡ್ಬೋದು ಯಾವ ಯಾವ ಸಮುದಾಯಗಳು ಅಂದರೆ ಯಾವ ಆರ್ಥಿಕ ವರ್ಗಗಳು ಯಾರಿಗೆ ಓಟ್ ಮಾಡ್ತಿದೆ ಮಾಡ್ತಿಲ್ಲ ಅಥವಾ ಏನು ನಿಲುವು ಒಲವನ್ನು ಇಟ್ಕೊಂಡಿದೆ ಅನ್ನೋದು ಸೊ ಅದನ್ನು ನೋಡಿದ್ರೆ ಬಿ ಜೆ ಪಿ ಪರವಾಗಿದ್ದಂತಹ ಒಂದಷ್ಟು ಮಧ್ಯಮ ವರ್ಗ ನಿರಾಸಕ್ತಿ ಹೊಂದಿದೆ ಅನ್ನೋಷ್ಟು ನಮಗೆ ಕಾಣುತ್ತೆ ಹೊರತು ಒಂದು ಆ ಕಡೆಗೆ ಅಥವಾ ಈ ಕಡೆಗೆ ದೊಡ್ಡ ಅಲೆ ಇದೆ ಈ ಎಲೆಕ್ಷನ್ನಲ್ಲಿ ಅಂತ ಅನ್ನಿಸ್ತಿಲ್ಲ ಅನ್ನೋದಕ್ಕೆ ಮೊದಲ ಫೇಸ್ನಲ್ಲಿ ನಡೆದ ಮತದಾನದ ರೀತಿ ನೀತಿ ಒಂದು ನಮಗೆ ಇಂಡಿಕೇಶನ್ ಕೊಡುತ್ತೆ ಬರುತ್ತಿಲ್ಲ ಒಂದು ಮುಖ್ಯವಾದ ಪಾಯಿಂಟ್ ಬರ್ತಾ ಇದೆ ಏನಂದರೆ ಮೋಲಿ ಮೋದಿ ಪರವಾದ ಒಂದು ಅಲೆ ಕಂಡು ಇಲ್ಲ ನಮಗೆ ಮತದಾನದ ಪ್ರಮಾಣ ಕಡಿಮೆ ಆಗಿರೋದು ಸ್ಪಷ್ಟತೆ ತೋರಿಸ್ತಾ ಇದೆ ಈ ಚುನಾವಣೆಯ ಮೊದಲೇ ನಮಗೊಂದು ಅಂದಾಜ ಸಿಕ್ಕಿತ್ತು ಸರ್ವೇದ ಮುಖಾಂತರ ಒಂದು ಅಂದಾಜ ಸಿಕ್ಕಿತ್ತು ಮೋದಿ ಅಲೆ ಅಷ್ಟು ಕಂಡು ಬರ್ತಾ ಇಲ್ಲ ಚುನಾವಣೆ ಅಂತ ಅದೊಂದು ಸ್ಟಾಗ್ನೆಂಟ್ ಆಗಿದೆ ಅದು ಕೆಳಗಿಳಿತಾ ಇದೆ ಎಷ್ಟು ಕೆಳಗಿಳಿಯುತ್ತೆ ಅನ್ನೋದಷ್ಟೇ ಈ ಚುನಾವಣೆ ಉತ್ತರ ನೋಡಬೇಕಾಯ್ತು ಅನ್ನೋದು ಈ ಮತ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅಥವಾ ವಾಸು ಅವರು ಹೇಳ್ತಾ ಇರೋದು ನಾವು ಮಾತುಗಳನ್ನು ಗಮನಿಸಿದರೆ ಅಲೆ ಇಲ್ಲ ಅಥವಾ ವಿರೋಧ ಪಕ್ಷಗಳು ಇವ್ರನ್ನ ಹೊರಗೆ ಹಾಕ್ಬೇಕನ್ನೋ ಅಷ್ಟು ಅಲೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿದ್ರೆ ನಮ್ಗೆ ಏನು ಉತ್ತರ ಕೊಡ್ತಿದ್ದೆವು ಎಷ್ಟು ಕಡಿಮೆ ಆಗ್ಬೋದು ಅನ್ಸುತ್ತೆ ಅವ್ರದ್ದು ಇದು ಅಂದರೆ ಮೋದಿ ಪರವಾದ ಅಲೆ ಇಲ್ಲ ಅಂತ ಹೇಳೋದಕ್ಕೆ ನಮಗೆ ಬೇರೆ ಬೇರೆ ಅಂದರೆ ನಮ್ಮ ಸಮೀಕ್ಷೆಗಳು ನಾವೇನೇನು ಮಾಡಿದ್ದೀವಿ ಕಳೆದ ಒಂದು ವರ್ಷದಿಂದ ಅದರಲ್ಲಿ ನಮ್ಗೆ ಕ್ಲಿಯರಾಗಿ ಕಾಣ್ತಿರೋದೇನು ಅಂತ ಹೇಳಿದ್ರೆ ಮೋದಿ ಅಲೆ ಅಂತ ನಾವೇನು ಬಿಂಬಿಸ್ಕೊಳ್ತಿದ್ವೋ ಅವರು ಎಷ್ಟು ಫೇಮಸ್ಸು ಅಥವಾ ಜನಪ್ರಿಯ ಆಗಿದ್ದಾರೆ ಅಂತ ಅದು ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ ಅಂತ ನಮಗೆ ಅಟ್ಲೀಸ್ಟ್ ವೈಯಕ್ತಿಕವಾಗಿ ನನಗನ್ಸುತ್ತೆ ಆ ಡೇಟಾ ನೋಡಿ ನನಗನ್ಸೋದು ಅದು ಮಾತ್ರ ಇದೆ ಮತ್ತು ಬಿ ಜೆ ಪಿ ಪರವಾದಂಥ ಯೋಜನೆಗಳಿರ್ಬೋದು ಅಥವಾ ಅವರ ಪ್ರೋಗ್ರಾಮ್ಗಳಿರ್ಬೋದು ಅದು ಜನರಲ್ಲಿ ಒಂದು ಏನೋ ರೀತಿಯಾದಂಥ ಮೋದಿ ಪರವಾದ ಅಲೆ ಸೃಷ್ಟಿ ಮಾಡೋದಕ್ಕೆ ಏನೇನು ಬೇಕಿತ್ತು ಅದು ನಮ್ಮ ಸರ್ವೇಲಿ ಕಾಣ್ ಹಾಗೆ ನೋಡಿದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳನ್ನು ನಾವು ಕಂಪೇರ್ ಮಾಡಿದಾಗ ರಾಜ್ಯ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳಿಗಿಂತ ದುಪ್ಪಟ್ಟು ಜನ ಜನಪ್ರಿಯವಾಗಿದೆ ಸಿದ್ದರಾಮಯ್ಯ ಗ್ಯಾರಂಟಿ ವರ್ಸಸ್ ಮೋದಿ ಸಿದ್ದರಾಮಯ್ಯ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ನಾವು ಏನು ಪ್ರಶ್ನೆ ಕೇಳಿದ್ವಿ ಆ ಪ್ರಶ್ನೆಯಲ್ಲಿ ಕ್ಲಿಯರ್ ಕಟ್ ಆಗಿ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರದ ಹೆಲ್ಪ್ ಆಗಿದೆ ನಮಗೆ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ ಅದರಲ್ಲಿ ಇನ್ನೂ ನಾವು ಡೀಪ್ ಡೀಪ್ ಡೈವ್ ಮಾಡಕ್ಕೆ ಹೋದ್ವಿ ಹೋದ್ವಿ ಅಂತ ಹೇಳಿದ್ರೆ ನಾನಾ ರೀತಿಯಲ್ಲಿ ತೆಗಿಬೋದು ಏನಂದರೆ ಈ ಮೋದಿ ಗ್ಯಾರಂಟಿಗಳಲ್ಲಿ ಮೇಜರಾಗಿ ಯಾವುದು ಅಂತ ಹೇಳಿದಾಗ ಉಜ್ವಲ ಇರ್ಬೋದು ಅಥವಾ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನಾ ಇರ್ಬೋದು ಈ ರೀತಿ ಒಂದು ಮೂರು ನಾಲ್ಕು ಹೇಳ್ತಾರೆ ಆದರೆ ಅದು ನಿಮಗೆ ಈಗಲೂ ಸಿಗ್ತಿದೆಯಾ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಹೇಳ್ತಾರೆ ಒಂದಷ್ಟು ಜನ ಒಂದಷ್ಟು ಜನ ಹೇಳ್ ಅಂತ ಹೇಳ್ತಾರೆ ಒಂದು ಜನ ಸಿಗತ್ತೆ ಸಿಗಲ್ಲ ಅಂತ ಹೇಳ್ತಾರೆ ಸೊ ಒಂದು ಒಂದು ರೀತಿಯ ಮೋದಿ ಏನೋ ಕರಿಷ್ಮಾ ಅಥವಾ ಏನು ಮೋದಿಯಿಂದನೇ ಎಲೆಕ್ಷನ್ ಆಗ್ತಿತ್ತು ಅನ್ನೋದು ಈ ಎಲೆಕ್ಷನಲ್ಲಿ ಅದು ನನ್ನ ಪ್ರಕಾರ ಸ್ವಲ್ಪ ಇಳಿಮುಖ ಆಗುತ್ತೆ ಅಂತ ಅನಿಸುತ್ತೆ ಇದು ಒಂದೇ ಸ್ತಿ ಏನೋ ಇಳಿಮುಖ ಆಗುತ್ತಾ ಅಥವಾ ಆಗಿ ಇಳಿಮುಖ ಆಗುತ್ತಾ ಅದನ್ನು ನಾವು ಜಾ ಜೂನ್ ನಾಲ್ಕನೇ ತಾರೀಕೆ ನಮ್ಗೆ ಗೊತ್ತಾಗುತ್ತೆ ಏ ವಾಸು ನಾವು ಈಗ ಹೋಗೋಣ ಸರ್ವೇದ ಇಂಪಾರ್ಟೆಂಟ್ ಇಶ್ಯೂಗಳಿಗೆ ಹೋಗೋಣ ಯಾವ ಇಶ್ಯೂಗಳ್ ಇಟ್ಕೊಂಡು ಮತದಾರರ ಮತಕೇಂದ್ರಗಳ ಹತ್ರ ನೋಡ್ತಾ ಇದ್ದಾನಂತ ಲಾಸ್ಟ್ ಅದಕ್ಕೆ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಯಾಕಂದರೆ ಇತ್ತೀಚಿನ ಭಾ ಭಾಷಣಗಳು ನೋಡ್ತಾ ಇದ್ದಾರೆ ಮೋದಿಯವರು ತುಂಬ ಸಮತೋಲ್ ಮೊದಲವ್ರು ಇದೇ ರೀತಿ ಭಾಷಣ ಮಾಡ್ತಾರೆ ಬಟ್ ಇತ್ತೀಚೆಗೆ ಹೆಚ್ಚಿಗೆ ಬರ್ತಾ ಬರ್ತಾಯಿದೆ ಸುಳ್ಳುಗಳನ್ನೇ ಪ್ರಧಾನಮಂತ್ರಿಗಳು ಸ್ಟೇಜ್ಗಳ ಮೇಲಿಂದ ಅತ್ಯಂತ ಧೈರ್ಯವಾಗಿ ಜನರು ಮುಂದೆ ಇಡ್ತಾ ಇದ್ದಾರೆ ಈ ರೀತಿಯಾದ ಸುಳ್ಳುಗಳನ್ನು ಹೇಳುವುದು ಮೋದಿ ಅವ್ರಿಗೇನು ಹೊಸ್ದಲ್ಲ ಬಟ್ ಈ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿ ತಮ್ಮ ಹತ್ತು ವರ್ಷದ ಸಾಧನೆಯನ್ನು ಬಿಟ್ಟು ಮತ್ತು ಸುಳ್ಳುಗಳನ್ನು ಹೆಚ್ಚಿಕೊಳ್ತಾ ಇರೋದು ಆ ಸುಳ್ಳುಗಳನ್ನು ಒಂದು ಕಮ್ಯುನಿಟಿಯನ್ನು ಕೇಂದ್ರೀಕೃತವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅನ್ಸುತ್ತೆ ಇದು ಆ್ಯಕ್ಚುಲಿ ಆಶ್ಚರ್ಯಕರವಾಗಿದೆ ಆಶ್ಚರ್ಯ ಯಾಕೆ ಅಂತಂದರೆ ಭರತ್ ಅವ್ರು ಹೇಳಿದಂಥ ಎಲ್ಲ ಅಂಶಗಳು ಇದ್ದಾಗ್ಯೂ ಅಂದರೆ ನರೇಂದ್ರ ಮೋದಿಯವರ ದೊಡ್ಡ ಅಲೆ ಇಲ್ಲಿಲ್ಲ ಅನ್ನೋದು ನಮಗೆ ಬಹುತೇಕ ನಮ್ಮ ಮೊದಲನೇ ಸರ್ವೆ ಹೊತ್ತಿಗೆ ಕ್ಲಿಯರ್ ಇತ್ತು ಅವ್ರಿಗಿನ್ನೂ ಜಾಸ್ತಿ ಗೊತ್ತಿರುತ್ತೆ ಸರ್ವೇಸು ನಮ್ಮ ಸರ್ವೆ ತುಂಬ ಸರ್ವೆ ಮಾಡಿರ್ತಾರೆ ಅವ್ರಿಗಿರೋ ರಿಸೋರ್ಸಸ್ ಭಾಳ ದೊಡ್ಡದು ಹಾಗಾಗಿ ಅವ್ರಿಗಿನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಅದು ಆದರೂ ಕೂಡ ದೇಶದ ಅತ್ಯಂತ ಜನಪ್ರಿಯ ನಾಯಕ ನರೇಂದ್ರ ಮೋದಿ ಮೋದಿಯವರೇನೆ ಆಗಿದ್ರು ಐಡಿ ಅವಧಿ ಒಳಗಡೆ ಒಂದು ಅಡಿಷ್ನಲ್ ಅಲೆ ಇದ್ದಿಲ್ಲ ಅನ್ನೋದು ಬಿಟ್ಟರೆ ಮತ್ತು ಈಗಲೂ ಆಗಲೂ ಕೂಡ ಇನ್ನೂ ಈ ಕೂಡ ಅಂದ್ರೆ ಅವರನ್ನು ಅವರು ಸೇಲ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅಂಶಗಳು ಈಗಲೂ ಕೂಡ ಇತ್ತು ಅನಿಸುತ್ತೆ ಯಾಕಂದರೆ ನಮಗೆ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನೋದು ಬೇರೆ ವಿಚಾರ ಆದರೆ ದೇಶದ ಜನಕ್ಕೆ ನರೇಂದ್ರ ಮೋದಿ ಈಸ್ ಇನ್ಕರಪ್ಟಿಬಲ್ ಅಂತ ಅನ್ನಿಸ್ತಾ ಇತ್ತು ಎಲೆಕ್ಟ್ರೋರಲ್ ಬಾಂಡ್ ಬರೋ ತನಕ ಅದನ್ನೇ ಅವ್ರು ಮುಂದೆ ಇಡ್ಬೋದಾಗಿತ್ತು ಅದನ್ನು ದಾಟಿ ಇಲ್ಲ ಒಂಥರ ಇದು ಮಾಡು ಅಥವಾ ಮಡಿ ಹೋರಾಟದ ರೀತಿ ಒಳಗಡೆ ಬೈ ಯಾವುದನ್ನೇ ನಾನು ಮಾತಾಡಿ ಕೂಡ ನಾನು ಜನರನ್ನ ಪೋಲರೈಸ್ ಮಾಡಬೇಕು ಅಂತ ಹೋರಾಟ ರೀತಿ ಒಳಗಡೆ ರಾಜಸ್ಥಾನದಲ್ಲಿ ನಡೆದಂಥ ನೆನ್ನೆ ಭಾಷಣದ ಅವರ ರೀತಿ ವಿಧಾನ ಕಾಣ್ತಾ ಇದೆ ಯಾಕಂದರೆ ತನ್ನ ಹಿಂದಿನ ಪ್ರಧಾನಮಂತ್ರಿಯ ಕುರಿತಾಗಿ ಅವರು ಹತ್ತು ವರ್ಷ ಆಳ್ವಿಕೆ ನಡೆಸಿದ್ದಾರೆ ಅವರು ಹತ್ತು ವರ್ಷ ಆಳ್ವಿಕೆ ನಡೆಸಿದ್ದಾರೆ ಅವರ ಕುರಿತಾಗಿ ಈ ಪ್ರಧಾನಿ ಒಂದು ಹಸಿ ಹಸಿ ಸುಳ್ಳನ್ನು ಅಂದರೆ ವಾಟ್ಸಾಪ್ನಲ್ಲಿ ಬರ್ತಾ ಇದ್ದಂಥ ಸುಳ್ಳನ್ನು ಪ್ರಧಾನಮಂತ್ರಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳೋದು ಮತ್ತು ನಿರ್ದಿಷ್ಟವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಸರನ್ನು ಹೇಳಿ ಮತ್ತು ಅವ್ರನ್ನ ಘುಸ್ಪೇಟೆಯಾ ಅಂತ ಹೇಳೋದು ನುಸುಳ್ಕೋರರು ಅಂತ ಹೇಳೋದು ಈ ದೇಶ ಈ ದೇಶ ಹುಟ್ಟಿದಾಗ ಈ ದೇಶ ವಿಭಜನೆಯಾಗಿಯೇ ಹುಟ್ಟಿದ್ದು ಹುಟ್ಟಿದಾಗ ಈ ದೇಶದಲ್ಲಿ ಇವತ್ತು ಇರುವಂಥ ಮುಸಲ್ಮಾನರಿಗೆ ಆಯ್ಕೆ ಇತ್ತು ಅವರು ಪೂರ್ವ ಪಾಕಿಸ್ತಾನ ಅಥವಾ ಪಶ್ಚಿಮ ಪಾಕಿಸ್ತಾನಕ್ಕೆ ಹೋಗ್ಬೋದಿತ್ತು ಅಥವಾ ಭಾರತದಲ್ಲಿ ಇರ್ಬೋದಾಗಿತ್ತು ಹೈದರಾಬಾದ್ನಲ್ಲಿದ್ದವರು ಕೂಡ ಕೆಲವರು ಪಾಕಿಸ್ತಾನಕ್ಕೆ ಹೋಗೋ ಆಯ್ಕೆಯನ್ನು ಮಾಡಿಕೊಂಡ್ರು ಆದರೆ ಈ ದೇಶದಲ್ಲಿ ಯಾರು ಉಳಿದ್ರು ಅವರು ಬೈ ಚಾಯ್ಸಿ ಉಳ್ಕೊಂಡ್ರು ನಾವು ಈ ದೇಶದಲ್ಲಿ ಉಳ್ಕೊಳ್ತೀವಿ ಅಂತ ಹಿಂದೂಗಳಿಗೆ ಆಯ್ಕೆ ಇರಲಿಲ್ಲ ಅವರು ಇಲ್ಲೇ ಇರಬೇಕಾಗಿತ್ತು ಸಹಜವಾಗಿ ಅವ್ರನ್ನ ಒಂದು ದೇಶದ ಪ್ರಧಾನಮಂತ್ರಿ ಆ ರೀತಿ ಆಕ್ರಮಣಕಾರಿ ಭಾಷೆಯಲ್ಲಿ ನುಸುಳು ಅಂತ ಹೇಳೋದೇನಿದೆ ಇದು ಒಂದು ಡೆಮಾಕ್ರಸಿ ಯಾವಲ್ಲಿ ಯಾವ ಪಾತಾಳಕ್ಕೆ ಹೆಂಗೆ ಮುಟ್ಬೋದು ಅನ್ನೋದಕ್ಕೆ ಸೂಚಕವಾಗಿ ಅದಿದೆ ಮತ್ತು ಅದರೊಳಗಡೆ ಅವರ ಒಂದು ಹತಾಶೆ ಹತಾಶೆ ನೀವು ಹೇಳಿದಾಗೆ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ನಮ್ಗೆಲ್ಲರಿಗೂ ಇರ್ಬೋದಾಗಿರೋದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಬಾ ಇನ್ಫಾರ್ಮೇಷನ್ ಇರುತ್ತೆ ಎಲೆಕ್ಷನಲ್ಲಿ ಏನಾಗ್ತಾಯಿದೆ ಈ ನಾಲ್ಕು ಪರ್ಸೆಂಟು ಅಥವಾ ಆರು ಪರ್ಸೆಂಟು ವೋಟಿಂಗ್ ಕಡಿಮೆ ಆಯಿತು ಅನ್ನೋದರ ಅರ್ಥ ಏನು ಮತ್ತು ಈ ಟ್ರೆಂಡ್ ಹೀಗೆ ಮುಂದುವರಿಯುತ್ತೆ ಆದರೆ ಜೂನ್ ನಾಲ್ಕಕ್ಕೆ ಯಾವ ಥರದ ಫಲಿತಾಂಶ ಬರುತ್ತೆ ಅನ್ನೋದರ ಸೂಚನೆ ಅವರಿಗೆ ಸಿಕ್ಕಿರುತ್ತೆ ಅನಿಸುತ್ತೆ ಬಟ್ ಕೇಸ್ ಇದು ತುಂಬ ದುರದೃಷ್ಟಕರವಾದಂಥ ಬೆಳವಣಿಗೆ ಅಂತ ನನಗೆ ಈ ಹತಾಶೆಯನ್ನು ನೋಡಿದಾಗ ಟ್ರಂಪ್ ಸರ್ಕಾರ ಕೊನೆ ಗಳಿಗೆಯಲ್ಲಿ ಏನೇನು ಮಾಡಿದ್ರು ಅದು ಆ ಒಂದು ರೀತಿಯ ಆರಾಜಕತೆಯನ್ನು ಸೃಷ್ಟಿ ಮಾಡೋಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿತ್ತು ಟ್ರಂಪ್ ಸರ್ಕಾರ ಇಲ್ಲೂ ಅದಾಗತ್ತೆ ಅನ್ನೋ ಒಂದು ಮುನ್ಸೂಚನೆ ನಮ್ಗೆ ಸಿಗ್ತಾ ಇದೆ ಅನ್ಸುತ್ತೆ ಅಲ್ಲಿ ಅನ್ನು ಬೆಂಬಲಿಸಿ ಮೋದಿ ಮೋದಿಯನ್ನು ಬೆಂಬಲಿಸಿ ಟ್ರಂಪ್ ಇಲೆಕ್ಷನ್ ಕ್ಯಾಂಪೇನ್ಗಳು ನಡೆದಿದ್ದು ಹೌದು ಅದು ಕೇವಲ ಇದು ಒಂದೇ ಅಲ್ಲ ಅವರು ಬುಲೆಟ್ ಟ್ರೈನ್ ತರ್ತೇವೆ ಅಂತ ಹೇಳಿದ್ದು ತರಲಿಲ್ಲ ಅಥವಾ ಬುಲೆಟ್ ಟ್ರೈನ್ಗಿಂತ ವೇಗವಾಗಿ ಸುಳ್ಳುಗಳು ಹೇಳ್ತಾ ಇದ್ದಾರೆ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆನೂ ಗಮನ ಕೊಡ್ತಾಯಿಲ್ಲ ಮೋದಿಯವರು ಯಾಕಂದರೆ ಯಾಕಂದ್ರೆ ಇವಂಥ ಒಂದು ಪ್ರಕರಣವನ್ನು ನಾವು ನೋಡ್ತಾ ಇದ್ರು ದ್ವೀಪದ ಪ್ರಕರಣ ತಮಿಳ್ನಾಡಲ್ಲಿ ಕೇವಲ ಕಾಂಟ್ರವರ್ಸಿ ಸೃಷ್ಟಿಸಲಿಕ್ಕಾಗಿ ಕೆಲ ಮತಗಳನ್ನು ಸೆಳಿಲಿಕ್ಕಾಗಿ ಭಾರತ ಶ್ರೀಲಂಕಾ ನಡುವಿನ ಸಂಬಂಧವನ್ನೇ ಪಣಕ್ಕಿಟ್ಟ ಪ್ರಧಾನಮಂತ್ರಿ ಅವರು ಈಗ ಆ ವಿಷಯ ಬಿಡೋಣ ಇಲೆಕ್ಷನ್ ನಾವು ಯಾವ ಇಶ್ಯೂಗಳ್ ಇಟ್ಕೊಂಡು ಮತದಾರ ಹೋಗಿದಂತ ಹೋಗಿದ್ರೆ ಮುಖ್ಯವಾಗಿ ಕಾಣಿಸ್ತಾ ಇರೋದು ಸಂಪತ್ತು ಬಡವ ಮತ್ತು ಶ್ರೀಮಂತ ನಡುವಿನ ಸಂಪತ್ತನ್ನು ಇದು ಏನಿದೆ ಅದು ತುಂಬ ಹೆಚ್ಚಾಗಿದೆ ಅನ್ನೋ ಒಂದು ಪ್ರಶ್ನೆ ಕೇಳಿದರು ನೀವು ಸರ್ವೆಯಲ್ಲಿ ಅದು ಮುಖ್ಯವಾಗಿ ಹೆಚ್ಚಾಗಿದೆ ಅನ್ನೋ ಪರ್ಸೆಂಟೇಜ್ ನಿಮ್ಮಲ್ಲಿ ಬಂದಿದೆ ಅಂತ ಲಾಸ್ಟ್ ಸರ್ವೆಯಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ರಿ ಯಾರು ಹೆಚ್ಚಾಗಿದೆ ಅಂತ ಹೆಚ್ಚಾಗಿ ಜನ ಹೇಳ್ತಾ ಇದ್ದಾರೆ ಈ ಇಶ್ಯೂ ಎಷ್ಟು ಇಂಪಾರ್ಟೆಂಟ್ ಇದೆ ಜನರಿಗೆ ಇದರಲ್ಲಿ ಸರ್ವೇದಲ್ಲಿ ಬಹುತೇಕವಾಗಿ ಒಂದು ಇದು ಇದರಲ್ಲಿ ನಾವು ಏನು ಬಡವರು ಮತ್ತು ಶ್ರೀಮಂತರು ಅಂತ ನಾವು ನೋಡಿಕೊಂಡಾಗ ಇದರಲ್ಲಿ ನಾವು ಏನೋ ಕೃಷಿ ಮತ್ತು ಕೂಲಿ ಕಾರ್ಮಿಕರು ನಿರುದ್ಯೋಗ ಮತ್ತು ಹತ್ತನೇ ಕ್ಲಾಸ್ವರೆಗೂ ಓದಿರೋರು ಇದರಲ್ಲಿ ಅಂತರ ಹೆಚ್ಚಾಗಿದೆ ಅಂತ ಬಹುತೇಕ ಜನ ಹೇಳ್ತಾರೆ ಅದರ ಜೊತೆಗೆ ಮಿಡ್ಲ್ ಕ್ಲಾಸ್ ಸೆಕ್ಷನ್ ಒಂದಷ್ಟು ಜನ ಬಹುತೇಕವಾಗಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ನಲವತ್ತೆರಡು ಜನ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಮೂವತ್ತೊಂದು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಹತ್ತೊಂಬತ್ತು ಪರ್ಸೆಂಟು ಹಾಗೇ ಇದೆ ಅಂತ ಹೇಳ್ತಾರೆ ಆಮೇಲೆ ಇದಕ್ಕೆ ಪ್ರತಿಕ್ರಿಯೆ ನೀಡದೇ ಇರೋರು ಎಂಟು ಪರ್ಸೆಂಟ್ ಇದ್ದಾರೆ ಸೊ ಇದು ಇದು ಬರೀ ಅಂದರೆ ಅಂದರೆ ಬೇರೆ ಬೇರೆ ಪ್ರಶ್ನೆಗಳು ತೊಗೊಂಡಂಗೆ ಇದು ಬರುತ್ತೆ ಬಡವ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಅಂದಾಗ ಇನ್ಫ್ಲೇಷನು ಬರುತ್ತೆ ಆಮೇಲೆ ಬ್ರ ಭ್ರಷ್ಟಾಚಾರ ಬರುತ್ತೆ ಕರ ಏನೋ ನಿರುದ್ಯೋಗ ಬರುತ್ತೆ ಇದೆಲ್ಲ ಲಿ ಇಂಟರ್ ಆಗಿದೆ ಸೊ ಇಂಟರ್ಲಿಂಕ್ ಆಗಿದ್ದಾಗ ಇದನ್ನು ಈ ಥರ ತಗೊಂಡಾಗ ಯಾವುದೋ ಇದು ಡ್ರೈವಿಂಗ್ ಫೋರ್ಸ್ ಅಂತ ನಾವು ಇದು ಇದನ್ನೆಲ್ಲದನ್ನ ಯಾವುದೋ ಒಂದು ಡ್ರೈವ್ ಫೋ ಯಾವುದೋ ಒಂದು ಫೋರ್ಸ್ ಯಾವುದೋ ಒಂದು ಸಮಸ್ಯೆ ನಮ್ಮನ್ನು ಡ್ರೈವ್ ಮಾಡುತ್ತಲ್ವ ಅದು ಈ ಸರ್ವೆಯಲ್ಲಿ ನಮ್ಮ ಕಂಪ್ಲೀಟ್ ಸಮೀಕ್ಷೆಯಲ್ಲಿ ಗೊತ್ತಾಗ್ತಿರೋದೇನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಇದನ್ನೆಲ್ಲ ಡ್ರೈವ್ ಮಾಡ್ತಾರೋ ಅಂತ ಒಂದು ಫ್ಯಾಕ್ಟ್ರು ಜನರ ಮನಸ್ಸಿನಲ್ಲಿ ಬೆಲೆ ಏರಿಕೆ ಆಳವಾಗಿ ಬೇರೂರಿದೆ ಅದು ಈ ಚುನಾವಣೆಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ನಮ್ಮ ಸರ್ವೆ ಕ್ಲಿಯರ್ ಆಗುತ್ತೆ ಆರ್ಥಿಕ ಅಸಮಾನತೆ ನಮ್ಮ ದೇಶದಲ್ಲಿ ಮೊದಲಿಗಿಂತಲೂ ಹೆಚ್ಚಾಗಿದೆ ಅನ್ನೋದಕ್ಕೆ ವಿಶ್ವದ ಹಲವು ಸಂಸ್ಥೆಗಳು ಈಗಾಗಲೇ ಇಂಡಿಕೇಷನ್ಗಳು ಕೊಟ್ಟಿದ್ದಾವೆ ಭಾರತ ದೇಶದ ಎಪ್ಪತ್ತು ಪರ್ಸೆಂಟ್ ಸಂಪತ್ತು ಕೇವಲ ಐದು ಪರ್ಸೆಂಟ್ ಜನರಲ್ಲಿದೆ ಉಳಿದ ಸಂಪತ್ತನ್ನು ನಾವೆಲ್ಲರೂ ಹಂಚಿಕೊಳ್ತಾ ಇದ್ದೇವೆ ಅನ್ನೋದು ಅದೇ ನಿಮ್ಮ ಸರ್ವೇಲ್ಲೂ ಅದೇ ನಂಬರ್ ಬರ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏಜ್ ಅಂದರೆ ಐವತ್ತೈದು ವರ್ಷದ ಮೇಲ್ಪಟ್ಟ ಜನರು ಆ ಕೆಟಗರಿಯಲ್ಲಿ ನೋಡ್ತಾ ಇದ್ದಾರೆ ಅವ್ರು ಕಡಿಮೆ ಆಗಿದೆ ಆರ್ಥಿಕ ಅಂತ ನಡುವಿನ ಅಂತರ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅಂದರೆ ಏನು ರವೀಶ್ ಕುಮಾರ್ ಅವರು ಸ್ಪೆಷಲ್ ವಾಟ್ ಅಂಕಲ್ ಅನ್ಸುತ್ತೆ ಇದರ ಬಗ್ಗೆ ಏನು ಇದರಲ್ಲಿ ಆ್ಯಕ್ಚುಲಿ ನಮ್ಗೆ ಆಶ್ಚರ್ಯ ಆಗೋದು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಮಿಲೇನಿಯಲ್ಸ್ ಅಂತ ಯಾರನ್ನು ಕರೀತಾ ಇದ್ರು ಅವರುಗಳು ಬಹುತೇಕ ಹೆಚ್ಚು ಬಿ ಜೆ ಪಿಗೆ ಓಟ್ ಹಾಕಿದ್ದಾರೆ ಅನ್ನೋ ಥರದ್ದು ಇರ್ತಿತ್ತು ಈಗ ಅಫ್ಕೋರ್ಸ್ ಅದಾದಮೇಲೆ ಅದನ್ನು ಜನ್ರೇಷನ್ ಜಿ ಜನ್ರೇಷನ್ ಜೆಡ್ ಅಂತ ಕರೀತಿದ್ದಾರೆ ಅಂದರೆ ಬಹುತೇಕ ಎರಡು ಸಾವಿರದ ನಂತರದಲ್ಲಿ ಹುಟ್ಟಿದವರು ಸೊ ಈ ಈ ಜನ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ನಡುವೆ ಇರತಕ್ಕಂಥವ್ರಿಂದ ಅವ್ರ ಬಗ್ಗೆ ನಮ್ಮ ಸರ್ವೆ ಏನು ಹೇಳುತ್ತೆ ಅಂದರೆ ಇವರು ಈ ಹಿಂದಿನ ಮಿಲೇನಿಯಲ್ಸ್ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಒಂದು ಇಸ್ಲಾಮ ಫೋಬಿಕ್ ಮನಸ್ಥಿತಿ ಏನಿದೆ ಅದು ಕೂಡ ಈ ಯಂಗರ್ ಜನ್ರೇಷನಲ್ಲಿ ಕಡಿಮೆ ಇದೆ ಅನ್ನೋದೇ ನಮ್ಮ ಸರ್ವೆ ಎಲ್ಲ ಕೂಡ ತೋರಿಸುತ್ತೆ ಆದರೆ ಯಾರು ಒಂದು ಹಳೆಯ ಭಾರತವನ್ನು ನೋಡಿದರು ಅಂದರೆ ವೆಲ್ಫೇರ್ ಸ್ಕೀಮ್ಸ್ ಇನ್ನೂ ಕೂಡ ಈ ದೇಶದೊಳಗಡೆ ಸಾಕಷ್ಟು ಇದ್ದಂಥ ಸಂದರ್ಭ ಸೋಷಲಿಸ್ಟ್ ವ್ಯಾಲ್ಯೂಸ್ ಇದ್ದಂಥ ಸಂದರ್ಭದ ಜನ್ರೇಷನ್ನ ನಾವು ನೋಡಿದ್ರೆ ಜನರಲಿ ಏನು ಅನ್ಸುತ್ತೆ ಅಂದರೆ ಅವರು ಈ ರೀತಿಯ ಹೊಸ ಬೆಳವಣಿಗೆಗಳನ್ನು ಅಂದರೆ ಸಮುದಾಯದ ಮೇಲೆ ಅಸಹನೆಯನ್ನು ದ್ವೇಷವನ್ನು ಕಾರೋದು ಮೀಸಲಾತಿಯ ಬಗ್ಗೆ ತೀವ್ರವಾದಂಥ ಅಸಹನೆ ಇರೋದು ಇತ್ಯಾದಿಯನ್ನು ಅವ್ರು ಒಪ್ಪಲಿಕ್ಕಿಲ್ಲ ಅಂತ ಆದರೆ ವಿಪರ್ಯಾಸದ ಸಂಗತಿ ಅಂದರೆ ಆ ಏಜ್ ಗ್ರೂಪ್ನಲ್ಲಿ ಭಾಳ ಜನ ಅವರು ದೇ ಕಂಪೇರಿಟಿವ್ಲಿ ನಾಟ್ ಆಲ್ ಅಬ್ಸಲ್ಯೂಟ್ಲಿ ಅಲ್ಲ ಅದು ಸಾಪೇಕ್ಷವಾಗಿ ಅವರು ಸ್ವಲ್ಪ ಹೆಚ್ಚು ಈ ಸಂಗತಿಗಳನ್ನು ಅಂದರೆ ಬಡವರು ಮತ್ತು ಶ್ರೀಮಂತ ನಡುವಿನ ಅಂತರ ಜಾಸ್ತಿ ಆಗಿಲ್ಲ ಕಡಿಮೆ ಆಗಿದೆ ಅನ್ನೋ ಅಭಿಪ್ರಾಯವನ್ನು ಅದು ಅವರ ಪೊಲಿಟಿಕಲ್ ನಿಲುವು ಮತ್ತು ಯಾವ ಬಗೆಯ ಇನ್ಫಾರ್ಮೇಷನ್ನು ಅವರಿಗೆ ಸತತವಾಗಿ ಅವರ ಕಿವಿ ಅಥವಾ ಕಣ್ಣುಗಳಿಗೆ ಬೀಳ್ತಾ ಇದೆ ಅನ್ನೋದನ್ನು ಅದು ತೋರಿಸುತ್ತೆ ಅಫ್ಕೋರ್ಸ್ ಅದನ್ನು ವಾಟ್ಸಪ್ ಅಂಕಲ್ ಅಂತ ಕರೆದಿದ್ದಾರೆ ಅಂದರೆ ಜನರಲಿ ನಮಗೆ ವಾಟ್ಸಾಪ್ನಲ್ಲಿ ಯಂಗರ್ ಜನ್ರೇಷನ್ ತುಂಬ ಇರುತ್ತೆ ಅಂತ ಏನು ಒಂದು ಜನ್ರಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ನಿಜ ಅಲ್ಲ ಇನ್ಫ್ಯಾಕ್ಟ್ ಅವರು ಹೆಚ್ಚು ಇದ್ದಾರೆ ವಾಟ್ಸಪ್ ಬಿಟ್ಟು ಮುಂದೆ ಹೋಗಿದ್ದಾರೆ ಅಲ್ಲಿ ಉಳಿದಿರೋದು ನಲ್ವತ್ತು ವರ್ಷದ ಮೇಲ್ಪಟ್ಟವರಷ್ಟೇ ಹೌದು ಅವರು ಅಂದರೆ ಈ ಕಂಟಿನ್ಯೂಸ್ ವಾಟ್ಸಾಪ್ ಫಾರ್ವರ್ಡ್ ಮಾಡುವಂಥ ಮತ್ತು ಅಂತಹ ಮಿಸ್ಇನ್ಫರ್ಮೇಶನ್ನ ಕನ್ಸ್ಯೂಮ್ ಮಾಡುವಂಥ ಪಾಪ್ಯುಲೇಷನ್ ಅಲ್ಲಿದೆ ಅಂತ ಹೇಳ್ತಾರೆ ಅದು ಇನ್ನೊಂದು ಸ್ವಲ್ಪ ನಾವು ಆ ರೀತಿಯಲ್ಲಿ ಡಿವೈಡ್ ಮಾಡೋಕ್ಕೆ ಸಾಧ್ಯ ಆಗಿದ್ರೆ ಅಂದರೆ ಅರವತ್ತರಿಂದ ಎಪ್ಪತ್ತು ಬೇರೆ ಮಾಡೋಕ್ಕಾಗಿದ್ರೆ ಆಗ್ತಿತ್ತು ಬಟ್ ನಮ್ಮಲ್ಲಿ ಬಹುಶಃ ಅದು ನಲ್ವತ್ತೈದರಿಂದ ಐವತ್ತೈದು ಈ ರೀತಿಯಲ್ಲಿ ಎಪ್ಪತ್ತು ಅಂತ ಮಾಡಿದೆ ಹಂಗಾಗಿ ಒಂದು ಸ್ವಲ್ಪ ಎಕ್ಸಾಕ್ಟ್ ಅಂದರೆ ನಿಮಗೆ ಒಂದು ಪೋಸ್ಟ್ ರಿಟೈರ್ಮೆಂಟ್ ಇದನ್ನ ಮಾತ್ರ ನಾವು ನೋಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಜನರಲ್ ಸೆನ್ಸ್ ಅಲ್ಲಿ ನೀವು ಹೇಳಿದ ನಿಜ ಅದೇ ರೀತಿ ಹದಿನೆಂಟಿಂದ ಐವತ್ತೈದು ವಯಸ್ಸವರೆಗೂ ನಲವತ್ತೆರಡು ನಲವತ್ತೊಂದರಿಂದ ನಲವತ್ತೈದವರೆಗೂ ಇದು ವೆರಿ ಆಗುತ್ತೆ ಐವತ್ತೈದಾದ ನಂತರ ಇದು ಮೂವತ್ತೆಂಟು ಮೂವತ್ತೇಳು ಈ ಈ ಥರ ಅಂದರೆ ಅಂತರ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋರ ಪರ್ಸೆಂಟೇಜ್ ಮುಖ್ಯವಾಗಿ ಈ ವಿಷಯ ಬಿಟ್ಟರೆ ಕೆ ಇನ್ನೂ ಕೆಲವು ಮುಖ್ಯ ವಿಷಯಗಳನ್ನ ನೀವು ತೊಗೊಂಡಿದ್ದು ಆಮೇಲೆ ಈ ಇಲೆಕ್ಷನಲ್ಲಿ ಮತದಾರರಿಗೆ ಅತ್ಯಂತ ಗಮನ ಸೆಳೀತಾ ಅಂತಂದರೆ ಭ್ರಷ್ಟಾಚಾರ ನಿರುದ್ಯೋಗ ಮತ್ತು ಇನ್ಫ್ಲೇಷನ್ ನಾವೀಗ ಮೊದಲು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ ನಾ ಕಾವುಂಗ ನಾ ದುಂಗ ಮೋಸ್ಟ್ಲಿ ಇದೇ ಸ್ಟೇಟ್ಮೆಂಟ್ ಇಟ್ಕೊಂಡು ಅವರು ಫಸ್ಟ್ ಮತದಾರನ ಅನಿಸುತ್ತೆ ಅದನ್ನೇ ತುಂಬ ದೊಡ್ಡದಾಗಿ ಮಾಡಿಕೊಂಡು ಉಳಿದು ಎಲ್ಲವರೇ ಭ್ರಷ್ಟಾಚಾರನೇ ಮಾಡ್ತಾಯಿದ್ದಾರೆ ಅದನ್ನು ತೊಳಿಲಿಕ್ಕಾಗೆ ನಾವು ಬರ್ತಾಯಿದ್ದೇವೆ ಕಪ್ಪು ಹಣ ತರ್ತೇವೆ ಅಂತ ಹೇಳಿದರು ಬಟ್ಟು ಚುನಾವಣಾ ಬಾಂಡ್ ಬಂದ ನಂತರ ಜಗತ್ತಿನ ಅತ್ಯಂತ ದೊಡ್ಡ ಹಗರಣ ಅನ್ನೋ ಮಟ್ಟದಾಗ ನಂತರ ಒಂದು ರೀತಿ ರಂಗದಾರಿ ಅಂತ ಏನಂತೆ ಹಪ್ತಾ ವಸಲಿ ಆ ರೀತಿಯಾದ ನಡೆದಿದೆ ಅನ್ನೋದು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಅಥವಾ ಕೋರ್ಟಲ್ಲಿ ಅದು ಸಾಬೀತಾಗಿರೋದ್ರಿಂದ ಅದು ಆ ರೀತಿ ಇದು ಹೋಗಿದೆ ಬಟ್ ಭ್ರಷ್ಟಾಚಾರದ ಬಗ್ಗೆ ಜನ ಏನು ಹೇಳ್ತಾರೆ ಏನು ಒಪಿನಿಯನ್ ಇದೆ ಅವ್ರದ್ದು ಭ್ರಷ್ಟಾಚಾರದ ಒಟ್ಟಾರೆಯಾಗಿ ನಮ್ಮ ಸರ್ವೆಯಲ್ಲಿ ನಲವತ್ತಾರು ಪರ್ಸೆಂಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಕಳೆದ ಹತ್ತು ವರ್ಷದಲ್ಲಿ ನಲವತ್ತಾರು ಪರ್ಸೆಂಟ್ ಜನತೆ ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಮೂವತ್ತೆರಡು ಪರ್ಸೆಂಟ್ ಜನ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಹದಿಮೂರು ಪರ್ಸೆಂಟ್ ಜನ ಹಾಗೇ ಇದೆ ಅಂತ ಹೇಳ್ತಾರೆ ಹತ್ತು ಪರ್ಸೆಂಟ್ ಜನ ಪ್ರತಿಕ್ರಿಯೆ ನೀಡಿಲ್ಲ ಇದು ಅಂದರೆ ನಾವು ಹತ್ತು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆಯೋ ಇಲ್ಲವೋ ಅಂತ ನಮ್ಮ ಏನೋ ಈಗ ಎಲೆಕ್ಟ್ರೋಲ್ ಬಾಂಡ್ ನೋಡ್ತಾ ಇದ್ದೀವಿ ಬೇರೆ ಬೇರೆ ಇತ್ತು ಆದರೆ ಮಧ್ಯದಲ್ಲಿ ಬೇರೆ ಬೇರೆ ರಫೇಲ್ ಏನೋ ಹಗರಣದ್ದು ಅದು ಚರ್ಚೆ ಆಯಿತು ಬಟ್ ಇದನ್ನು ಮೋದಿ ಸರ್ಕಾರ ಎಫೆಕ್ಟಿವ್ ಆಗಿ ಒಂದು ರೀತಿಯಾಗಲಿ ನಿರ್ವಹಣೆ ಚೆನ್ನಾಗಿ ಮಾಡಿತ್ತು ಬಟ್ ಈಗ ಅದು ಮಾಡೋಕ್ಕೆ ಸ್ವಲ್ಪ ಏನೋ ಕಷ್ಟಪಡ್ತಾ ಇದೆ ಅಂತ ನಮಗೆ ತಿಳಿತಾ ಇದೆ ಎಲೆಕ್ಟ್ರೋಲ್ ಬಾಂಡ್ ಯಾವ ರೀತಿ ಸುಪ್ರೀಂ ಕೋರ್ಟ್ ಚಾಟಿ ಸಿ ಇವ್ರನ್ನ ಡೇಟಾನ ರಿಲೀಸ್ ಮಾಡೋಕ್ಕೆ ಹೇಳ್ತು ಅಲ್ಲೇ ಅವ್ರದ್ದು ಒಂದು ಬಿ ಜೆ ಪಿಯ ಒಂದು ಬ್ಯಾಕ್ ಅಲ್ಲೇ ನಾವು ನೋಡ್ಬೋದಾಗಿತ್ತು ಪ್ರಧಾ ಪ್ರಧಾನಮಂತ್ರಿಯವರೇ ಹತಾಶೆಯಿಂದ ಕೃಷ್ಣ ಮತ್ತು ಸುಧಾಮ ಎಕ್ಸಾಂಪಲ್ ಕೊಟ್ಬಿಟ್ಟು ಈಗ ಸುಧಾಮ ಅಕ್ಕಿ ಕೊಟ್ಟಿದರೆ ಅದು ಕರಪ್ಷನ್ ಆಗ್ತಿತ್ತು ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ವಿರುದ್ಧ ಒಂದು ಏನೋ ವ್ಯಕ್ತಪಡಿಸಿದರು ಸೊ ಇದು ಅಂದರೆ ಈ ಕರಪ್ಷನ್ ಒಂದು ಇದು ಮ್ಯಾನೇಜ್ ಮಾಡಿದರು ಅವರು ಅಂದರೆ ಮೀಡಿಯಾ ನಾವು ಏನು ಗೋಧಿ ಮೀಡಿಯಾ ಅಂತ ಹೇಳ್ತೀವಿ ಅದರಿಂದ ಮ್ಯಾನೇಜ್ ಮಾಡಿದರು ಈಗ ಸ್ವಲ್ಪ ಅವರು ಅದರಿಂದ ಇದ್ದಾರೆ ಬಟ್ ಅಂದರು ಜನರಲ್ ಪರ್ಸೆಪ್ಷನ್ ಜನಕ್ಕೆ ನಲವತ್ತಾರು ಪರ್ಸೆಂಟ್ ಜನ ಏನಾದರೂ ಆಳವಾಗಿ ನೋಡಿದ್ರೆ ಭ್ರಷ್ಟಾಚಾರ ಹೆಚ್ಚಿಗೆ ಇದು ನಮ್ಮ ಎರಡನೇ ಸರ್ವೆಯಲ್ಲಿ ಇದನ್ನ ನಾವು ಇದೇ ಪ್ರಶ್ನೆ ಕೇಳಿದಾಗ ಬಿಜೆಪಿ ಪ್ರಧಾನವಾಗಿ ಇದು ಕಾರಣ ಅಂತ ನಮ್ಮ ಸರ್ವೆ ಎರಡನೇ ಸರ್ವೆಯಲ್ಲಿ ಹೇಳಿದ್ದಾರೆ ಬಿಜೆಪಿ ಅಂತ ಹೇಳಿದಾಗ ಅದು ಎರಡನೇ ಪೊಸಿಷನ್ ಏನು ಬರುತ್ತೆ ಅಂದರೆ ಎಲ್ಲರೂ ಕರಪ್ಟು ಅಂತ ಹೇಳ್ತಾರೆ ಮೂರನೇದಾಗಿ ಕಾಂಗ್ರೆಸ್ ಅಂತ ಬರುತ್ತೆ ಇದು ಒಂದು ಏನೋ ಜನ ಜನರ ಮನಸ್ಸಲ್ಲಿ ಇದು ಈಗಾಗಲೇ ಒಂದು ಏನೋ ಟ್ರೆಂಡ್ ಥರ ಬರ್ತಾ ಇದೆ ಇದು ಭ್ರಷ್ಟಾಚಾರ ಇರ್ಬೋದು ಅಥವಾ ನಿರುದ್ಯೋಗ ಇರ್ಬೋದು ಅಥವಾ ಬೆಲೆ ಏರಿಕೆ ಇರ್ಬೋದು ಇದನ್ನು ಯಾರ ಕಾರಣ ಹತ್ತು ವರ್ಷದಲ್ಲಿ ಅಂತಾಗ ಫಸ್ಸದಿ ಕೇಳಿದಾಗ ನಾವು ಪಕ್ಷ ಅಥವಾ ರಾಜಕೀಯ ಪ್ರ ಪ್ರಶ್ನೆಯಾಗಿ ಕೇಳಿರಲಿಲ್ಲ ಎರಡನೇ ನಮ್ಮ ಸಮೀಕ್ಷೆಯಲ್ಲಿ ಇದನ್ನು ಯಾರು ಕಾರಣ ಅಂತ ಹೇಳಿದಾಗ ಪ್ರಧಾನವಾಗಿ ಬಿ ಜೆ ಪಿ ಮೊದಲನೇ ಸ್ಥಾನ ಪಡ್ಕೊಳ್ಳುತ್ತೆ ಎರಡನೇದು ಎಲ್ಲರೂ ಅಂತ ಬರ್ತಾರೆ ಮೂರನೇದು ಕಾಂಗ್ರೆಸ್ ಅಂತ ಬರುತ್ತೆ ವಸೂ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಭ್ರಷ್ಟಾಚಾರ ಹೆಚ್ಚಿಗೆ ಆಗಿದೆ ಅನ್ನೋದು ಜನ ಒಪ್ತಾಯಿದ್ದಾರೆ ಅಂದರೆ ಮೋದಿಯನ್ನು ತಮ್ಮ ಇಮೇಜ್ ಬೆಳಿಟ್ಕೊಂಡು ಬಂದಿದ್ರು ನಾ ಭ್ರಷ್ಟಾಚಾರ ಹೊಡೆದೋಡ್ತೀನಿ ಅಂತ ಅದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರೋದು ಅದು ಜನಕ್ಕೆ ಮನವರಿಕೆ ಆಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ಅದರ ಜೊತೆಗೆ ಬಿ ಜೆ ಪಿನೇ ಭ್ರಷ್ಟಾಚಾರ ಕಾರಣ ಅನ್ನೋದು ಎರಡನೇ ಸರ್ವೇಲಿ ಗೊತ್ತಾಗಿದೆ ಅಂತ ಬರೋದು ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಎಲೆಕ್ಟ್ರಲ್ ಬಾಂಡ್ ಅಸಂವಿಧಾನಿಕ ಅಂತ ಸ್ಪಷ್ಟವಾದ ಚಾಟಿ ಐಟನ್ನು ಸುಪ್ರೀಂ ಕೋರ್ಟ್ ಬೀಸಿದೆ ಒಂದು ರೀತಿ ಹಪ್ತ ವಸೂಲಿ ಅನ್ನೋದನ್ನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಅದೆಷ್ಟು ಇಫೆಕ್ಟಿವ್ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲ ಇದು ಪರಿಣಾಮಕಾರಿ ಆಗುತ್ತೆ ಅನ್ನೋದಕ್ಕೆ ಕೆಲವು ಬೇರೆ ಬೇರೆ ಡೇಟಾ ಕೂಡ ಇದೆ ಈಗಲಾಗಿ ಈಗ ಅಷ್ಟೇ ನೀವು ಚರ್ಚೆ ಮಾಡಿದ್ದು ನಲವತ್ತಾರು ಪರ್ಸೆಂಟ್ ಹೇಳಿದ್ರು ಆದರೆ ಹದಿಮೂರು ಪರ್ಸೆಂಟ್ ಜನ ಹಾಗೇ ಇದೆ ಅಂತ ಕೂಡ ಹೇಳಿದ್ದಾರೆ ಅಂದರೆ ಒಟ್ಟು ಐವತ್ತೊಂಬತ್ತು ಪರ್ಸೆಂಟ್ ಜನ ನರೇಂದ್ರ ಮೋದಿಯವರ ಈ ಆಡಳಿತದ ಅವಧಿಯಲ್ಲಿ ಕರಪ್ಷನ್ ಕಡಿಮೆ ಆಗಲಿಲ್ಲ ಅಂತಂತೂ ಹೇಳ್ತಾರೆ ಅಷ್ಟೇ ಇದೆ ಅಥವಾ ಜಾಸ್ತಿ ಇದೆ ಅಂತ ಯಾಕದು ಮುಖ್ಯ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಒಂದು ಪ್ರಧಾನವಾದಂಥ ಅಜೆಂಡಾ ಭ್ರಷ್ಟಾಚಾರ ಆಗಿದೆ ಟೂ ಜಿ ಸ್ಕ್ಯಾಮ್ ಇರ್ಬೋದು ಹೌದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟು ಆಮ್ ಆದ್ಮಿ ಪಾರ್ಟಿ ಮತ್ತು ನಂತರದಲ್ಲಿ ಬಿಜೆಪಿ ನರೇಂದ್ರ ಮೋದಿಯವರ ಅಸೆಂಡೆನ್ಸ್ ಅದೇ ರೀತಿ ಒಳಗಡೆ ನಡೆದಿತ್ತು ಈಗಲೂ ಕೂಡ ಅಂದರೆ ಎಲೆಕ್ಟ್ರೋಲ್ ಬಾಂಡ್ ವಿಚಾರ ಬಂದಾಗಲೂ ಕೂಡ ನಾವು ಕಳೆದ ಸರಿ ನಮ್ಮ ಡಿಸ್ಕಷನಲ್ಲಿ ಕೂಡ ಇದನ್ನು ಹೇಳಿದ್ವಿ ಎರಡು ಬೇರೆ ಬೇರೆ ಅವಧಿಯಲ್ಲಿ ನಾವು ಸರ್ವೆ ಮಾಡಿದ್ವಿ ಮೊದಲನೇ ಸರಿ ಸರ್ವೇನಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ ಮತ್ತು ಆ ಕರಪ್ಷನ್ಗೆ ಬಿಜೆಪಿ ಜಾಸ್ತಿ ಕಾರಣ ಆಗಿದೆ ಜಾಸ್ತಿ ಕಾರಣ ಆಗಿದೆ ಕಾಂಗ್ರೆಸ್ಸು ಕಾರಣ ಆಗಿದೆ ಎಲ್ಲರೂ ಕಾರಣ ಆಗಿದ್ದಾರೆ ಅಂತ ಹೇಳಿದಾಗಲೂ ಬಟ್ ಮೋದಿ ಈಸ್ ಇನ್ಕರಪ್ಟಬಲ್ ಅಂತ ಹೇಳುವವರ ಸಂಖ್ಯೆಯೇ ಪ್ರಧಾನವಾಗಿತ್ತು ಮೋದಿ ಭ್ರಷ್ಟಾಚಾರ ಮಾಡಲಿಕ್ಕಿಲ್ಲ ಅಂತ ಹೇಳುವರು ನಮ್ಮ ಎರಡನೇ ಸರ್ವೆ ಮಾಡೋಷ್ಟೊತ್ತಿಗೆ ಆ ಪ್ರಮಾಣ ಕಡಿಮೆ ಆಯಿತು ಮೋದಿಯವರೇ ಕರಪ್ಷನ್ದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಸೊ ಇದು ಆ ಕಾರಣದಿಂದಾಗಿ ಇದು ಸದ್ಯದಲ್ಲೇ ಈ ಎಲೆಕ್ಷನ್ನಲ್ಲಿ ಮುಂದಿನ ಒಂದು ತಿಂಗಳಲ್ಲಿ ನಮ್ಮ ಸರ್ವೆ ನಂತರದ ಒಂದೂವರೆ ತಿಂಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂದೂವರೆ ತಿಂಗಳು ಕ್ಯಾನ್ ಬಿ ಎ ವೆರಿ ಲಾಂಗ್ ಪೀರಿಯಡ್ ಆಲ್ಸೋ ಅಂದರೆ ಅಷ್ಟೊಳಗಡೆ ಏನು ಬೇಕಾದರೂ ಆದರೆ ಹೊಸ ಅಲೆವೆ ಸ್ಟೇ ಸೃಷ್ಟಿಯಾಗಬಹುದು ಮತ್ತು ಆ ದೃಷ್ಟಿಯಿಂದ ಎಲೆಕ್ಷನ್ ತುಂಬ ದೀರ್ಘ ನಡೆಯೋದು ಬಿ ಜೆ ಪಿಗೆ ಅನನುಕೂಲಕಾರಿಯಾಗಿ ಕೂಡ ಪರಿಣಮಿಸ್ಬೋದು ಆದರೆ ಈ ದೇಶದಲ್ಲಿ ಜನರಿಗೆ ಸಂದೇಶ ತೆಗೆದುಕೊಂಡು ಹೋಗ್ಬೋದಾಗಿರುವಂಥ ಯಂತ್ರಾಂಗ ಮಾಧ್ಯಮ ಅದರಲ್ಲಿ ಬಹುತೇಕ ರವೀಶ್ ಕುಮಾರ್ ಅವರು ಹೇಳಿದ ಗೋಧಿ ಮೀಡಿಯಾ ಫ್ರೇಮ್ವರ್ಕ್ನಲ್ಲಿ ಫಿಟ್ ಆಗೋದರಿಂದ ಅದನ್ನು ಆಗದೇನೂ ಹೋಗ್ಬೋದು ನಮ್ಗೆ ಗೊತ್ತಿಲ್ಲ ಆದರೆ ಇದು ಶುರುವಾಗಿದೆ ಅನ್ನೋದಂತೂ ಕೂಡ ಭಾಳ ಸ್ಪಷ್ಟ ಭಾಳ ಸ್ಪಷ್ಟ ಅಂದರೆ ಕರಪ್ಷನ್ ಜಾಸ್ತಿ ಆಗಿದೆ ಮತ್ತು ಬಿ ಜೆ ಪಿಯ ಕರಪ್ಷನ್ಗೆ ಹೆಚ್ಚು ಕಾರಣ ಮತ್ತು ಮೋದಿಯವರು ಕೂಡ ಕರಪ್ಷನ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಿದೆ ಇದು ಈ ಅಲೆ ಇದು ಅದೇ ರೀತಿಯಲ್ಲಿ ತೀವ್ರವಾಗಿ ನಡೆದರೆ ಆಗ ಮಾತ್ರ ಯಾಕಂದರೆ ಉಳಿದ ವಿಚಾರಗಳೆಲ್ಲ ಹಿಂಗೂ ಇದೆ ಅಂದರೆ ಬೆಲೆ ಏರಿಕೆ ನಿರುದ್ಯೋಗ ಬಡವರು ಶ್ರೀಮಂತ ನಡುವಿನ ಅಂಥ ಎಲ್ಲ ಇದೆ ಬಟ್ ಸ್ಟಿಲ್ ಮೇಲ್ಗಡೆ ಇರುವ ಒಬ್ಬ ವ್ಯಕ್ತಿಯ ಕುರಿತಾಗಿ ಇರುವಂಥ ವಿಶ್ವಾಸ ಏನಿದೆ ಆ ವಿಶ್ವಾಸ ಹಾಗೆ ಇದ್ದರೆ ಬಿ ಜೆ ಪಿ ವಿಲ್ ಸ್ಟಿಲ್ ಪಾಸ್ ಥ್ರೂ ದಿಸ್ ಎಲೆಕ್ಷನ್ ಅದು ಶೇಕ್ ಆಗೋಕ್ಕೆ ಶುರುವಾಗಿದೆ ಬಟ್ ಅದು ಇನ್ನೂ ರಭಸದಲ್ಲಿ ಅಲ್ಲಾಡಿದರೆ ಮಾತ್ರ ಪರಕಾಲ ಪ್ರಭಾಕರ್ ಅಥವಾ ರಾಹುಲ್ ಅವರು ಏನು ಹೇಳ್ತಿದ್ದಾರೆ ಬಿ ಜೆ ಪಿ ವಿಲ್ ನಾಟ್ ಕ್ರಾಸ್ ಟು ಹಂಡ್ರೆಡ್ ಅನ್ನೋದು ಆಗೋದು ಆಗ ಅಂದರೆ ನರೇಂದ್ರ ಮೋದಿ ಈಸ್ ಆಲ್ಸೋ ಕರಪ್ಟಿಬಲ್ ಮತ್ತು ಅವರು ಕರಪ್ಟ್ ಮಾ ಕರಪ್ಟ್ ಆಗಿದ್ದಾರೆ ಅಂತ ಜನಕ್ಕೆ ಅನ್ನಿಸ್ಬಿಟ್ರೆ ಎಲೆಕ್ಟ್ರೋರಲ್ ಬಾಂಡಲ್ಲಿ ನೀವು ಹೇಳಿದಂಗೆ ಅದು ಜಗತ್ತಿನ ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳೋಕ್ಕೆ ಕಾರಣ ಇದೆ ಅಂದರೆ ನಂಬರ್ಸ್ ಅಲ್ಲ ಎಷ್ಟು ಸಾವಿರ ಕೋಟಿ ಭ್ರಷ್ಟಾಚಾರ ಆಯಿತು ಅಂತಲ್ಲ ಸಾವಿರ ಕೋಟಿ ಆಳುವವರಿಗೆ ಲಂಚ ಕೊಟ್ಟಿದ್ದಾರೆ ಅದರ ಅರ್ಥ ಲಕ್ಷ ಕೋಟಿಗಳಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಂಡಿರುವಂಥದ್ದು ನಡೆದಿದೆ ಅಂತ ಒಂದು ಎರಡನೇದು ಯು ಯಾವ್ ಯೂಸ್ ಡಿಫ್ರೆಂಟ್ ಏಜೆನ್ಸೀಸ್ ಎಸ್ ಆಸ್ ಎ ಟೂಲ್ಸ್ ಆಫ್ ಎಕ್ಸ್ ಏನು ಎಕ್ಸ್ಟ್ರಾ ಎಕ್ಸ್ಟ್ರಾಕ್ಷನ್ ಸುಲಿಗೆ ಮಾಡೋದಕ್ಕೆ ನೀವು ಅದನ್ನು ಬಳಸಿದ್ದೀರಿ ಅಂತ ಇದೆಯಲ್ಲ ಗೌರ್ಮೆಂಟ್ ಏಜೆನ್ಸೀಸ್ನ ಆ ದೃಷ್ಟಿಯಿಂದ ಇದರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಜಗತ್ತಿನ ದೊಡ್ಡ ಭ್ರಷ್ಟಾಚಾರ ಅಂತ ಮಾಡ್ಕೊಳ್ಳೋಕ್ಕೆ ಆಗಿ ಅಂತ ಕರೀಲಿಕ್ಕೆ ಕಾರಣ ಆಗಿದೆ ಬಟ್ ಸಾಮಾನ್ಯ ಜನರಿಗೆ ಅದು ಅಲ್ಲಿ ತನಕ ತಲುಪುತ್ತಾ ಅನ್ನೋದು ನಂಗೆ ಗೊತ್ತಿಲ್ಲ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ವಾಸು ಬಿ ಜೆ ಪಿ ಅಥವಾ ಮೋದಿ ಭಕ್ತರನ್ನ ಬಿಟ್ಬಿಡೋಣ ಸಹಜವಾಗಿ ಮಧ್ಯಮದಲ್ಲಿದ್ದ ಯಾರು ಯಾವ ಕಡೆನೂ ವಾಲ್ತಾ ಇದ್ದ ಎಲೆಕ್ಷನ್ ಬಂದ ತಮ್ಮ ಮತ ನಿರ್ಧರಿಸ್ತಾ ಇದ್ದ ತುಂಬ ಅಷ್ಟು ಜನ ಮತದಾರರು ಒಂದಿಷ್ಟು ಲಾಸ್ಟ್ ಹತ್ತು ವರ್ಷದಿಂದ ಆ ಕಡೆ ವಾಲ್ದಂಗೆ ಕಂಡು ಬರ್ತಾ ಇತ್ತು ಅವ್ರಿಗೆ ಒಂದು ಶಾಕ್ ಆಗಿದೆ ಇಲೆಕ್ಷನ್ ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದು ಅಸಂವಿಧಾನಿಕ ಪಾರದರ್ಶಕವಾಗಿಲ್ಲ ಜನ ಮತದಾರ ಆ ಹಕ್ಕನ್ನು ಪಡೆಯುವ ಎಲ್ಲ ಹಕ್ಕನ್ನು ಹೊಂದಿದ್ದಾನೆ ಪಾರದರ್ಶಕತೆ ಇಲ್ಲದೆ ಇರೋದು ತುಂಬ ದೊಡ್ಡ ನ್ಯೂನತೆ ಇದರಲ್ಲಂತ ಅದನ್ನು ಅದಾದ ನಂತರ ಪ್ರಧಾನಮಂತ್ರಿಗಳು ಅದನ್ನು ನ್ಯೂ ಸಮರ್ಥಿಸ್ಕೊಳ್ಳಲು ಬಳಸ್ತಾ ಇರೋ ರೀತಿ ಆ ಮಾಧ್ಯಮಗಳನ್ನು ಬಳಸ್ಕೊಂಡು ಅದನ್ನು ಸಮರ್ಥಿಸಲು ಹೋಗೋ ಮಾಡ್ತಾ ಇರೋ ಪ್ರಯತ್ನ ಸುಪ್ರೀಂ ಕೋರ್ಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ರೀತಿ ಸಹಜವಾಗಿ ಇಂಥ ವರ್ಗವನ್ನು ಘಾಸಿಗೊಳಿಸಿದೆ ಅಂತ ಅನ್ಸಲ್ವ ನಿಮಗೆ ಇದೆ ಆದರೆ ಒಂದು ಇದು ಕಳಸರಿ ಕೂಡ ನಾವು ಹೇಳಿದ್ದೀವಿ ಅಂದರೆ ನರೇಂದ್ರ ಮೋದಿಯವರ ಅಲೆ ಇಲ್ಲ ಅಂದಾಗಲೂ ಕೂಡ ನರೇಂದ್ರ ಮೋದಿಯವರು ಈಗಲೂ ಕೂಡ ಬಿ ಜೆ ಪಿ ಮತ್ತು ಎನ್ ಡಿ ಎ ಶಕ್ತಿಯಾಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ನ ಅದು ಕನ್ಸಾಲಿಡೇಟ್ ಮಾಡಿದೆ ಅಂದರೆ ಅದು ನರೇಂದ್ರ ಮೋದಿ ಅಂದಾಗ ನರೇಂದ್ರ ಮೋದಿ ಬಿ ಜೆ ಪಿ ಆರ್ ಎಸ್ ಎಸ್ ಹಿಂದುತ್ವ ಮತ್ತು ಅವ್ರು ಹೇಳ್ತಿರುವಂಥ ರೀತಿಯ ಹಿಂದುತ್ವ ವಾಟ್ ಎವರ್ ಪಾಲಿಟಿಕ್ಸ್ ಇದು ಅದೇ ಕಾರಣಕ್ಕಾಗಿ ಇನ್ನೂ ಮೂವತ್ತೈದು ಪರ್ಸೆಂಟ್ ಅವ್ರ ವಿರುದ್ಧ ಕೂಡ ಪೋಲರೈಸ್ ಆಗಿದೆ ಇದನ್ನು ಭಾಳ ಜನ ಗಮನಿಸ್ತಾ ಇಲ್ಲ ಮತ್ತು ವಿರುದ್ಧ ಪೋಲರೈಸ್ ಆಗಿದೆ ಅಂತ ಹೇಳಿದಾಗ ಅದು ಮುಸ್ಲಿಮರು ಮಾತ್ರ ಅಲ್ಲ ಮುಸ್ಲಿಮರು ಆಗಲಿ ಹನ್ನೆರಡು ಹದಿಮೂರು ಪರ್ಸೆಂಟ್ ಇದ್ದಾರೆ ಆದರೆ ಈ ನಾವು ಯಾವ ಸಮುದಾಯಗಳು ಇವತ್ತು ಎಲ್ಲ ಇಶ್ಯೂಸಿಂದ ಅತ್ಯಂತ ಹೆಚ್ಚು ಬಾಧಿತರಾಗಿದ್ದಾರೆ ಅವರು ಕೂಡ ಇದೇ ಕಾರಣಕ್ಕಾಗಿ ಇನ್ನೊಂದು ಕಡೆಗೆ ಪೊಲರೈಸ್ ಆಗ್ತಾರೆ ಹಾಗಾಗಿ ನೀವು ಹೇಳಿದ ಆ ಮಧ್ಯದಲ್ಲಿರ್ತಕ್ಕಂಥ ಜನ ಯಾರಿದ್ದಾರೆ ಅವರೇನೆ ಇವತ್ತು ಡಿಸೈಡಿಂಗ್ ಆಗಿರುವಂಥ ಜನ ಇದ್ದಾರೆ ಅದಕ್ಕೆ ಅನ್ ಅಡಿಷ್ನಲ್ ವೇವ್ ವಾಸ್ ನೆಸಸರಿ ದಟ್ ಅಡಿಷ್ನಲ್ ವೇವ್ ಇಸ್ ನಾಟ್ ದೇರ್ ದೇರ್ ಈಸ್ ಎ ಸ್ಟ್ಯಾಟಿಕ್ ಮೋದಿ ವೇವ್ ಅದು ಮೂವತ್ತು ಮೂವತ್ತೈದು ಪರ್ಸೆಂಟನ್ನು ಕನ್ಸಾಲ್ಟೇಟ್ ಮಾಡಿಬಿಟ್ಟಿದೆ ಅಡಿಷ್ನಲ್ ವೇವ್ ಇಲ್ಲ ಅದನ್ನು ಇವತ್ತು ಇಶ್ಯೂಸ್ನ ಹೊರತುಪಡಿಸಿ ಅದು ಒಂದು ಧಾರ್ಮಿಕ ಅಸಹನೆಯ ಮುಖಾಂತರ ಸುಳ್ಳುಗಳಿಂದ ಒಂದು ಏನು ಪ್ರಚೋದನಕಾರಿ ಭಾಷಣಗಳಿಂದ ಅದನ್ನು ಬಡಿದಬ್ಬಿಸೋದಕ್ಕೆ ನರೇಂದ್ರ ಮೋದಿ ಅವರೇನೇ ಸ್ವತಃ ಕಾಡು ಕೇಳಿದಿದ್ದಾರೆ ಮತ್ತು ಭಾರತದ ಪ್ರಜಾತಂತ್ರ ಮತ್ತು ಈ ಗಣರಾಜ್ಯದ ಏನೋ ಒಂದು ಅತ್ಯಂತ ಲೋ ಪಾಯಿಂಟ್ ಅದು ಅತ್ಯಂತ ಭಾಳ ಕ್ಷುದ್ರವಾದ ರೀತಿಯಲ್ಲಿ ಅದನ್ನು ಅವರು ಮಾಡ್ತಾ ಇದ್ದಾರೆ ಸೊ ಯಾ ದಟ್ ಇಸ್ ಕ್ವೈಟ್ ಪ್ಯೂಸಿಬಲ್ ಇಲ್ಲಿ ಇನ್ನೊಂದು ಮೊನ್ನೆ ನಾವು ಸ್ವತೀಂದ್ರ ಕುಲಕರ್ಣಿ ಏನು ವಾಜಪೇಯಿ ಅವರ ಮಾಧ್ಯಮ ಸಲಹೆಗಾರರಾಗಿದ್ದರು ಅವ್ರು ಇದ್ದರು ಇದು ಪ್ರಜಾಪ್ರಭುತ್ವದ ಕೊನೆಯ ಚುನಾವಣೆ ಇದು ಅಕಸ್ಮಾತ್ ಅವರೇ ಅಧಿಕಾರಕ್ಕೆ ಬಂದರೆ ತುಂಬ ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಪ್ರಜಾಪ್ರಭುತ್ವ ಮುಂದಿನ ದಿನಗಳಲ್ಲಿ ರಷ್ಯಾ ಮತ್ತು ಚೀನಾದಲ್ಲಾದ ಇಲೆಕ್ಷನ್ ಆಗ್ಬೋದಂತೆ ಅಂತ ಇವರು ಹೇಳ ವಾಸು ಹೇಳಿದಾಗೀಗ ಅಡಿಷ್ನಲ್ ವೇವ್ ಇಲ್ಲ ಇಲ್ಲಿ ಸ್ಟ್ಯಾಟಿಕ್ ವೇವ್ ಇದೆ ಅಂತ ಅಡಿಷ್ನಲ್ ವೇವು ಅಪೋಸಿಟ್ ಇರ್ಬೋದು ಅದು ನಮ್ಗೆ ಕಾಣಿಸ್ತಾ ಇಲ್ಲ ಗೋಧಿ ಮೀಡಿಯಾ ಆವರಿಸ್ಕೊಂಡು ಬಿಟ್ಟಿದೆ ಹೀಗಾಗಿ ಅಡಿಷ್ನಲ್ ವೇವ್ ಅನ್ನೋದು ವಿರುದ್ಧವಾಗಿದ್ದರೂ ಸಹಿತ ನಮ್ಗೆ ಕಾಣದೆ ಅಂಡರ್ ಕರೆಂಟ್ ಆಗಿರ್ಬೋದು ಅದೇನಾದರೂ ನಿಮ್ಮ ನಂಬರ್ಸಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಾವು ಆಗಲೇ ಮಾತಾಡಿದಾಗೆ ಅಂದರೆ ಈ ಕರಪ್ಷನ್ನು ಮತ್ತು ನಿರುದ್ಯೋಗ ಬೆಲೆ ಏರಿಕೆ ಇದಕ್ಕೆಲ್ಲ ಒಂದು ಫೋಕಲ್ ಪಾಯಿಂಟ್ ಅಂತಿರುತ್ತೆ ಅದನ್ನು ಯಾವ ಡ್ರೈವ್ ಮಾಡ್ತಾ ಇರೋದು ಅಂತ ಹೇಳಿದಾಗ ನಾವು ಆಗಲೇ ನಾನು ಹೇಳ್ದಂಗೆ ಬೆಲೆ ಏರಿಕೆ ಬೆಲೆ ಏರಿಕೆ ನಾವು ಮೊದಲನೇ ಸರ್ವೆ ಮಾಡಿದಾಗ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಎಂಟನೇ ತಾರೀಕರೆಗೂ ಸೆವೆಂಟಿ ಸೆವೆನ್ ಪರ್ಸೆಂಟು ರೆಸ್ಪಾಂಡೆಂಟ್ಸು ನಮ್ಮ ಯಾರು ಸರ್ವೆ ಮಾಡಿದ್ವಿ ಅವರೆಲ್ಲ ಸೆವೆಂಟಿ ಸೆವೆನ್ ಪರ್ಸೆಂಟ್ ಬೆಲೆ ಏರಿಕೆ ನಮಗೆ ಏನು ಜಾಸ್ತಿ ಆಗಿದೆ ಅಂತ ಹೇಳಿದರು ಅದು ಚುನಾವಣೆಯ ಇಶ್ಯೂ ಆಗಿ ನಮಗೆ ಅದು ಮುಖ್ಯವಾಗುತ್ತೆ ಅಂತ ಹೇಳಿದರು ಎರಡನೇ ಸರ್ವೆ ನಾವು ಶುರು ಮಾಡಿದ್ದು ನಾವು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಹದಿನಾಲ್ಕವರೆಗೂ ಈ ಸೆವೆಂಟಿ ಸೆವೆನ್ ಪರ್ಸೆಂಟು ಏಯ್ಟಿ ಫೈವ್ ಪರ್ಸೆಂಟ್ ಆಯಿತು ಅಂದರೆ ಚುನಾವಣೆಗೆ ಇದ್ದಂಗೆ ಅದು ಇನ್ನೂ ಶಾರ್ಪನ್ನಾಯಿತು ಅಂದರೆ ಜನರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ತಿದ್ದಾರೆ ಅದರೂ ಅದು ಎಫೆಕ್ಟ್ ಆಗ್ತಾಯಿದೆ ಅಂತ ಕ್ಲಿಯರ್ ಆಗಿದೆ ಬಟ್ ಇದು ಓಟಾಗಿ ಕನ್ವರ್ಟ್ ಆಗತ್ತಾ ಅದು ಕನ್ವರ್ಟ್ ಆಗತ್ತಾ ಅಂತ ನೋಡಿದಾಗ ನಮಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡುತ್ತೆ ಅದನ್ನು ನಾವು ಗ್ಯಾರಂಟಿ ಯೋಜನೆಗಳು ಇದ್ರ ಬಗ್ಗೆ ಏನು ಕಂಪೇರ್ ಮಾಡಿ ನಾವು ಆ ಪ್ರಶ್ನೆ ಕೇಳಿದಾಗ ಜನ ಇಲ್ಲಿ ಯಾರು ಏನೋ ಬೆಲೆ ಏರಿಕೆ ನಿರುದ್ಯೋಗ ಈ ಹೇಳಿರೋರೆಲ್ಲ ಬರೀ ಕಾಂಗ್ರೆಸ್ ಮತದಾರರಲ್ಲ ಎಲ್ಲ ಅಂದರೆ ಎಲ್ಲ ಪಕ್ಷದ ಸಮುದಾಯದ ಸಮುದಾಯದವರು ಈಗ ಸೆವೆಂಟಿ ಸೆವೆನ್ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಹೇಳಿದ್ರೆ ಬಿ ಜೆ ಪಿ ವೋಟರ್ಸು ಅದರಲ್ಲಿದ್ದಾರೆ ಸೊ ಬಿ ಜೆ ಪಿನ ಯಾರು ಪ್ರಿಫರ್ ಮಾಡ್ತಿದ್ದಾರೆ ಅವರು ಏನೋ ನಿರುದ್ಯೋಗ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಅವರು ತತ್ತರಿಸ್ತಾಯಿದ್ದಾರೆ ಸೊ ಅವರು ಮತ ಎಷ್ಟಾಗ್ತೀರಾ ಅಂತ ಹೇಳಿದಾಗ ಅದರಲ್ಲಿ ಆಲ್ಮೋಸ್ಟು ಒಂದು ಸರ್ವೆ ನಾವು ಡೇಟಾ ತೊಗೊಂಡ್ವಿ ಅಂತ ಹೇಳಿದ್ರೆ ಐದರಲ್ಲಿ ಒಂದು ಬಿ ಜೆ ಪಿ ವೋಟರ್ಸು ನಾವು ಗ್ಯಾರಂಟಿಗೋಸ್ಕರ ಮತ ಹಾಕ್ತೀವಿ ಅಂತ ಹೇಳಿ ಹೇಳೋರು ಇದ್ದಾರೆ ಸೊ ಈ ರೀತಿ ಅಂದರೆ ನೀವು ಅಂಡರ್ ಕರೆಂಟ್ ಅಂತ ಹೇಳ್ತೀರಾ ಈ ರೀತಿ ನಾವು ಒಂದು ಸ್ಪೆಕ್ಯುಲೇಟ್ ಮಾಡ್ಬೋದೇ ಹೊರತು ಅದು ರಿಯಲ್ಲಾಗಿ ಕನ್ವರ್ಟ್ ಆಗುತ್ತಾ ಅದನ್ನು ನಾವು ಅಷ್ಟು ಆ್ಯಕ್ಯುರೇಟಾಗಿ ಹೇಳಕ್ಕೆ ಬರೋಲ್ಲ ಆದರೆ ಆ ಟ್ರೆಂಡ್ ಅಂತೂ ನಮಗೆ ಕಾಣಸಿಕ್ತಾ ಇದೆ ಬಿ ಜೆ ಪಿ ಮತದಾರರಲ್ಲೂ ಕೂಡ ಈ ಸಮಸ್ಯೆಗಳಿಂದ ನಾವು ಇದಕ್ಕೆ ಓಟ್ ಹಾಕ್ತೀವಿ ಅನ್ನೋದು ಒಂದು ಪ್ರಮಾಣ ಇದೆ ಇಲ್ಲಿ ಮುಖ್ಯವಾಗಿ ನಾವು ಫಸ್ಟು ಅಂತರ ಏನು ಅಂತಸ್ತಿನ ಅಂತರ ಹೆಚ್ಚು ಕಡಿಮೆ ಆಗಿದೆ ನೋಡಿದ್ವಿ ಕರಪ್ಷನ್ ನೋಡಿದ್ವಿ ನೀವು ತುಂಬ ಇಂಪಾರ್ಟೆಂಟ್ ಹೇಳಿದ್ರೆ ಬೆಲೆ ಏರಿಕೆ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ದರೆ ತುಂಬ ಹೆಚ್ಚಿಗೆ ಆಗಿದೆ ತುಂಬ ವರ್ಗ ಅಥವಾ ಬಡವರ್ಗದಲ್ಲಿ ತುಂಬ ಕಾಡತ್ತೆ ಅನ್ನೋದು ಬೇರೆ ಎಲ್ಲ ಪ್ರಶ್ನೆಗಳನ್ನ ನೋಡಿದಾಗ ವಾಸು ನಮ್ಗೆ ಒಂದು ಸ್ಪಷ್ಟವಾಗುತ್ತೆ ಕೆಲ ಕಮ್ಯುನಿಟಿಗಳು ಕೆಲ ಏಜ್ ಗ್ರೂಪ್ದವರು ಅದ್ರ ವಿರುದ್ಧವಾದ ಪ ಇದನ್ನು ಕೊಟ್ಟಿದ್ದಾರೆ ಆದರೆ ಬೆಲೆ ಏರಿಕೆಯನ್ನು ನೋಡಿದರೆ ಯಾವುದೇ ಕಮ್ಯುನಿಟಿಗೆ ಹೋಗಲಿ ಯಾವುದೇ ಸೆಕ್ಷನ್ಗೆ ಹೋಗಲಿ ಏಜು ಮೇಲು ಫಿಮೇಲು ಎಲ್ಲಿ ಹೋದರೂ ಸಹಿತ ಎಲ್ಲರೂ ಬೆಲೆ ಏರಿಕೆ ಆಗಿದೆ ಒಟ್ಟೂರ್ಲಿಂದ ಬಂದಿದೆ ಸರ್ವೆಯಲ್ಲಿ ನಾನು ನೋಡ್ತಾ ಇದ್ದಾಗ ಇದು ಏನನ್ನು ತೋರಿಸ್ತಾ ಇದ್ದಾರೆ ಇದು ಯಾವ ಕಡೆ ಮಾಡುತ್ತೆ ಮತದಾರನ ಸೊ ಇದರಲ್ಲಿ ಎರಡು ಅಂಶ ಇದೆ ಒಂದು ಕಳೆದ ಮೂವತ್ತು ನಲ್ವತ್ತು ವರ್ಷಗಳ ಭಾರತದ ಬೇರೆ ಬೇರೆ ಸರ್ವೆಗಳನ್ನ ನೀವು ಚುನಾವಣಾ ಸರ್ವೆಗಳನ್ನ ನೋಡಿದ್ರೆ ಜನ್ರಲಿ ಜನ ಬೆಲೆರಿಕೆ ಜಾಸ್ತಿ ಅಂತಲೇ ಹೇಳ್ತಾರೆ ಅದಿದ್ದೇ ಇರುತ್ತೆ ಪ್ರತಿ ಎಲೆಕ್ಷನ್ ಟು ಎಲೆಕ್ಷನ್ನು ಆದರೆ ಈ ಸರಿ ಅದು ಮಿಕ್ಕೆಲ್ಲ ಅವಧಿಗಿಂತ ತುಂಬ ಜಾಸ್ತಿ ಹೇಳ್ತಾರೆ ಇನ್ಫ್ಯಾಕ್ಟ್ ಇನ್ ಸಮ್ ಸರ್ವೇಸ್ ಇಟ್ ಇಸ್ ಅಪ್ ಟು ಏಯ್ಟಿ ನೈನ್ ಪರ್ಸೆಂಟ್ ಏಯ್ಟಿ ನೈನ್ ಪರ್ಸೆಂಟ್ ಅಂದರೆ ಈವನ್ ಇಂಡಿಯಾಸ್ ಮಿಡಲ್ ಕ್ಲಾಸ್ ಈಸ್ ಆಲ್ಸೋ ಕವರ್ಡ್ ಟು ಗ್ರೇಟ್ ಎಕ್ಸ್ಟೆಂಟ್ ಯಾಕಂದರೆ ಮಿಡ್ಲ್ ಕ್ಲಾಸ್ ನೀವು ಬಡವರನ್ನ ನೀವು ಒಂದು ಐವತ್ತೈದು ಅರವತ್ತು ಪರ್ಸೆಂಟ್ ಅಂತ ತೊಗೊಂಡ್ರೆ ಉಳಿದಿದ್ದು ಲೋವರ್ ಮಿಡ್ಲ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ ಒಳಗಡೆ ಇದೆ ಅಂತ ಹಾಗಾಗಿ ದಿಸ್ ಇಸ್ ಕ್ವೈಟ್ ಸಿಗ್ನಿಫಿಕೆಂಟ್ ಜನ ಅದನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಇದಕ್ಕೆ ಕಾರಣ ಇರೋದು ಒಂದು ಎರಡು ಸಾವಿರದ ಒಂಬತ್ತರ ನಂತರವೇ ಈ ದೇಶದಲ್ಲಿ ಜನರ ರಿಯಲ್ ವೇಜಸ್ಸು ಕಡಿಮೆ ಅದ್ರಲ್ಲಿ ಗ್ರೋತ್ ಆಗಲಿಲ್ಲ ಅಂದರೆ ನಿಮಗೆ ಈ ಸರಿ ಇಪ್ಪತ್ತೈದು ಸಾವಿರ ಸಂಬಳ ಇತ್ತು ಮುಂದಿನ ಸರಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಸಂಬಳ ಆಗ್ಬೋದು ಆದರೆ ಬೆಲೆಗಳು ಇಪ್ಪತ್ತೊಂಬತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಏರ್ಬಿಟ್ಟಿದ್ದಾಗ ಜನಕ್ಕೆ ಅವ್ರ ಕೊಳ್ಳುವ ಶಕ್ತಿ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅದು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಳ್ವಿಕೆ ಅವಧಿಯಲ್ಲಂತೂ ದೆರ್ ಇಸ್ ನೋ ರಿಯಲ್ ವೇಜ್ ಗ್ರೋತ್ ಫಾರ್ ಮೆಜಾರಿಟಿ ಆಫ್ ದಿಸ್ ಕಂಟ್ರಿ ಹಂಗಾಗಿನೇ ಈಗ ಗ್ಯಾರಂಟಿ ಮತ್ತು ಇದ್ರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡುವಂಥ ಒಂದು ಸನ್ ಸೆಕ್ಷನ್ ದೇಶದೊಳಗಡೆ ಇದೆ ಆದರೆ ಅದರ ಅಗತ್ಯ ಇದೆ ಈಗ ನಾನ್ನೂರು ರೂಪಾಯಿ ನರೇಗಾ ವರ್ಕರ್ಗೆ ಕಾಂಗ್ರೆಸ್ನ ನ್ಯಾಯಪತ್ರದಲ್ಲಿ ಹೇಳಿದಾಗ ಅಥವಾ ಆಶಾ ಅಂಗನವಾಡಿ ವರ್ಕರ್ಸ್ಗೆ ತ ಸೆಂಟ್ರಲ್ ಶೇರ್ನ ಡಬಲ್ ಮಾಡ್ತೀವಿ ನಿಮ್ಮ ಸಂಬಳದಲ್ಲಿ ಅಂತ ಹೇಳಿದಾಗ ದ್ಯಾಟ್ ಈಸ್ ಸಿಗ್ನಿಫಿಕೆಂಟ್ ಮನಿ ಫಾರ್ ದೋಸ್ ವುವರ್ ಸಫರಿಂಗ್ ಸೊ ಬಟ್ ನೀವು ಕೇಳಿದ ಪ್ರಶ್ನೆಯಲ್ಲಿ ಭಾಳ ಮುಖ್ಯವಾದ್ದು ಅದು ಇಟ್ ಈಸ್ ಅಕ್ರಾಸ್ ಕಾಸ್ಟ್ ಅಂದ ಕ್ಲಾಸ್ ಇದು ಅಫ್ಕೋರ್ಸ್ ವಿ ಹ್ಯಾವ್ ಅ ಕಾಸ್ಟ್ ಕಮ್ಯುನಿಟಿ ಸರ್ವೆ ಅದನ್ನು ನಾವು ವಿ ಯಾವ್ ನಾಟ್ ಪುಟ್ ಇಟ್ ಔಟ್ ನಮ್ಮ ವೆಬ್ಸೈಟಲ್ಲಿ ಏನು ಹದಿನಾರನೇ ತಾರೀಕು ನಾವು ಇಡೀ ಡೇಟಾನ ಹಾಕಿದ್ದೀವಿ ಆ್ಯಕ್ಚುಲಿ ಆಸಕ್ತಿ ಇರೋರು ಇದ್ದರೆ ನೀವು ಇದಿನ ಡಾಟ್ ಕಾಮ್ ವೆಬ್ಸೈಟಿಗೆ ಹೋದರೆ ಬರೀ ನಿಮ್ಗೆ ಅಲ್ಲಿ ಮೇಲ್ಗಡೆ ಏನು ಕಾಣುತ್ತೆ ಅಷ್ಟೇ ಡೇಟಾ ಇಲ್ಲ ನೀವು ಪಕ್ಕದಲ್ಲಿ ಅಥವಾ ಅದು ಕೆಳಗಡೆ ಕ್ಲಿಕ್ ಮಾಡ್ತಾ ಹೋದರೆ ನಿಮ್ಗೆ ಆ ಗ್ರಾಫ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಯಾವ ಜೆಂಡರ್ ವ್ಯತ್ಯಾಸ ಏನಿದೆ ಯಾವ ಏಜ್ ಗ್ರೂಪ್ನ ವ್ಯತ್ಯಾಸ ಏನಿದೆ ಅಂತ ಅದೆಲ್ಲ ನೋಡಿದ್ರೆ ನೀವು ಹೇಳಿದ ಅಂಶ ಭಾಳ ಎದ್ದು ಕಾಣುತ್ತೆ ಇದಕ್ಕೆ ಕಾರಣ ಈವನ್ ಫಾರ್ ದಿ ಸ್ಯಾಲ್ರಿಡ್ ಪೀಪಲ್ ರಿಯಲ್ ವೇಜ್ ಇನ್ಕ್ರೀಸ್ ಇಲ್ಲ ಅಟ್ ದಿ ಸೇಮ್ ಟೈಮ್ ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋಕ ಬೇಕಾಗಿರೋ ವಸ್ತುಗಳು ರಾಶಿ ಬಂದು ಬಿದ್ದೀವಿ ಸೊ ಹಂಗಾಗಿ ಅದು ಕೊಂಡ್ಕೋಬೇಕು ಅಂತ ಅನ್ಸುತ್ತೆ ಮೇಲ್ಚಲನೆಯ ಆಸಕ್ತಿ ಮೊಬಿಲಿಟಿ ಆಸಕ್ತಿ ಎಲ್ರಿಗೂ ಇದ್ದೇ ಇರುತ್ತೆ ನಾನು ನಾನಿನ್ನೂ ಹೆಚ್ಚು ಖರೀದಿಸಬೇಕು ಅಂತ ಸಹಜವಾಗಿರುತ್ತೆ ಇರಲೇಬೇಕು ಅದು ಇಲ್ಲದೆ ಬದುಕು ಇಲ್ಲ ಮತ್ತು ಗ್ರೋತ್ ಪ್ರಪಂಚದಲ್ಲಿ ಹಂಗೇ ನಡೀತಾ ಇದೆ ಎಕಾನಮಿಯ ಚಾಲಕ ಶಕ್ತಿ ಕೂಡ ಅದು ಡಿಸೈಲ್ ಟು ಬೈಯಿಂದನೇ ಹುಟ್ಟುತ್ತೆ ಆಫ್ ಅಫ್ಕೋರ್ಸ್ ಕೆಪ್ಯಾಸಿಟಿ ಟು ಬೈ ಕೊಳ್ಳುವ ಶಕ್ತಿ ಹೆಚ್ಚಳ ಆಗೋದ್ರಿಂದ ಹಂಗಾಗಿ ಅದು ಇದ್ದೇ ಇದೆ ಅದನ್ನು ಜನ ಫೀಲ್ ಮಾಡ್ತಾ ಇದ್ದಾರೆ ಆದರೆ ಫೀಲ್ ಮಾಡಿದಾಗಲೂ ಅದನ್ನು ಎಷ್ಟು ಮಟ್ಟಿಗೆ ನರೇಂದ್ರ ಮೋದಿಯವ್ರ ಜೊತೆಗೆ ಲಿಂಕ್ ಮಾಡ್ಕೊಂಡಿದೆ ಮಾಡ್ಕೊಂಡಿಲ್ಲ ಅನ್ನೋದರಲ್ಲಿ ಬಡವರಿಗೂ ಮತ್ತು ಮಿಡಲ್ ಕ್ಲಾಸ್ಗೂ ದೊಡ್ಡ ವ್ಯತ್ಯಾಸ ಇದೆ ಅದು ಕೂಡ ನಮ್ಮ ಕ ಅಂದರೆ ಬಡವರು ಸಹಜವಾಗಿಯೇ ಇದಕ್ಕೆ ಮೋದಿನ ಕಾರಣ ಅಂತೇಳಿದರೆ ಮಿಡ್ ಕ್ಲಾಸು ಇದಕ್ಕೆಲ್ಲರೂ ಕಾರಣ ಅನ್ನೋ ಒಂದು ತಾತ್ಪರ್ಯಕ್ಕೆ ಬಂದಿದ್ರೆ ಅನ್ನೋದು ಕಂಡು ಬರ್ತಾ ಇದೆ ಇಲ್ಲಿ ಇನ್ನೊಂದು ವಿಶ್ವದ ಐದನೇ ದೊಡ್ಡ ಆರ್ಥಿಕ ಶಕ್ತಿ ಅಂತ ತಮ್ಮ ಚುನಾವಣೆ ಪ್ರಚಾರದ ಪ್ರಮುಖ ಅಸ್ತ್ರವಾಗಿ ಬಿ ಜೆ ಪಿ ಬಳಸ್ಕೊತಾ ಇದೆ ಬಟ್ ದೊಡ್ಡ ಪ್ರಶ್ನೆಯನ್ನು ಹುಟ್ಟುತ್ತಾ ಇರೋದು ತಲಾ ಆದಾಯ ಕಡಿಮೆ ಆಗ್ತಾ ಇದೆ ನಮಗೆ ಏಷ್ಯಾದಲ್ಲೇ ನಾವು ಸೌತ್ ಈಸ್ಟ್ ಏಷ್ಯಾದಲ್ಲೇ ನೋಡಿದರೆ ತಲಾ ಆದಾಯ ನಮ್ಗಿಂತ ನಮ್ಮ ನೆರೆಹೊರೆ ರಾಷ್ಟ್ರಗಳ ತಲಾ ಆದಾಯ ತುಂಬ ಹೆಚ್ಚಿಗೆ ಆಗ್ತಾಯಿದೆ ವಿಶ್ವದ ಆರ್ಥಿಕ ಶಕ್ತಿ ಹೆಚ್ಚಿಗೆ ಆಗ್ತಾಯಿದೆ ಅಂದರೆ ನಮ್ಮ ದೇಶದ ಕೆಲವೇ ಕೆಲವು ಪಟಭದ್ರ ಹಿತಾಸಕ್ತಿ ಕಡೆ ಎಲ್ಲ ಸಂಪತ್ತು ಇದೆ ಉಳಿದ ಬಹಳಷ್ಟು ಜನ ಭಾರತೀಯರು ಬಡತನದ ರೇಖೆಗಿಂತ ಕೆಳಗಡೆ ಬರ್ತಾ ಇದ್ದಾರೆ ಇದು ಅಫೆಕ್ಟ್ ಆಗ್ತಾ ಇದೆ ಅನ್ಸುತ್ತೆ ಡಾಟಾ ಹಾಂ ಡೇಟಾ ಅಂತೂ ಎಫೆಕ್ಟ್ ಆಗೇ ಆಗುತ್ತೆ ಈಗ ಅಂದರೆ ಕೇಂದ್ರ ಸರ್ಕಾರ ಹೇಳೋ ಅಂಕಿಅಂಶನ ಪ್ರಕಾರ ಎಂಬತ್ತೈದು ಕೋಟಿ ಜನಸಂಖ್ಯೆಗೆ ಅವರು ಏನೋ ರೇಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜಿ ಡಿ ಪಿ ಚೆನ್ನಾಗ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜಿ ಡಿ ಪಿ ಚೆನ್ನಾಗಾಗಿ ಜನ ಎಲ್ಲ ಏನೋ ಕೊಂಡ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳಿದ್ರೆ ರೇಷನ್ ಕೊಡೋ ಎಂಬತ್ತೈದು ಕೋಟಿ ಜನರಿಗೆ ರೇಷನ್ ಕೊಡೋ ಅವಶ್ಯಕತೆ ಇಲ್ಲಿಂದ ಏನಕ್ಕೆ ಬರುತ್ತೆ ಆ ಈ ರೀತಿ ನಾನಾ ರೀತಿ ಇವುಗಳಿದೆ ಅಂದ್ರೆ ಇಂಡಿಕೇಟರ್ಸ್ ಇದೆ ಬಟ್ ಇದ್ರ ಇದ್ರಲ್ಲಿ ಕೊನೆಗೆ ಅದೇ ಅಂದರೆ ನಾನು ಆಗ್ಲೇ ಹಾಗೆ ಜನ ಏನಕ್ಕೆ ಇದನ್ನ ಲಿಂಕ್ ಮಾಡಿಕೊಂಡು ಯಾವ ಕಡೆ ತಿರುಗ್ತಾರೆ ಅದು ಈ ಸಮಯದಲ್ಲಿ ಅದನ್ನು ಹೇಳೋಕ್ಕೆ ಅಷ್ಟು ಅಷ್ಟು ಕಷ್ಟ ಆಗುತ್ತೆ ಒಂದು ರೀತಿ ನಾವು ಸಂಪತ್ತಿನ ಅಂತರ ಹೆಚ್ಚು ಹೆಚ್ಚಳ ಮತ್ತು ಭ್ರಷ್ಟಾಚಾರವು ಜನರಿಗೆ ಒಂದು ಸಹಜವಾಗಿ ಫೀಲ್ ಆದರೂ ಸಹಿತ ಅವರು ಬದುಕಿಗೆ ಅಷ್ಟು ಬೇಗಂಗಿಲ್ಲ ಆದರೆ ಇನ್ಫ್ಲೇಷನ್ನು ಮತ್ತು ನಿರುದ್ಯೋಗ ಎರಡೂ ಸಾಮಾನ್ಯ ಜನರ ಬದುಕನ್ನೇ ಅಲ್ಲೋಲ್ ಕಲ್ಲೋಣ ಮಾಡುತ್ತೆ ಇನ್ಫ್ಲೇಷನ್ ತುಂಬ ಹೆಚ್ಚಿಗೆ ಆಗಿದೆ ಅದಕ್ಕೆ ಇಡೀ ಸಮಾಜ ರಿಫ್ಲೆಕ್ಟ್ ಮಾಡಿದೆ ನಿರುದ್ಯೋಗ ಕಳೆದ ನಲವತ್ತು ವರ್ಷಗಳನ್ನು ನೋಡ್ತಾ ಇದ್ದರೆ ಪ್ರಥಮ ಬಾರಿಗೆ ಭಾರತ ದೇಶದ ನಿರುದ್ಯೋಗ ಎಲ್ಲ ರೆಕಾರ್ಡ್ಗಳನ್ನು ದಾಟಿ ಮುಂದುವರೆದಿದೆ ಮೋದಿ ಸರ್ಕಾರ ಬಂದ ನಂತರ ತುಂಬ ಸ್ಟ್ಯಾಟಿಸ್ಟಿಕ್ಸನ್ನು ಅವರು ರಿಲೀಸ್ ಮಾಡ್ತಾ ಇಲ್ಲ ತುಂಬ ತಮಗೆ ಬೇಕಾದ ಅಷ್ಟೇ ಮಾರ್ಕೆಟಿಗೆ ಬಿಡ್ತಾರೆ ಅಷ್ಟಾದರೂ ಸಹಿತ ನಿರುದ್ಯೋಗ ತುಂಬ ಹೆಚ್ಚಿಗೆ ಆಗಿದ್ರೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ಸರ್ಕಾರಿ ನೌಕರಿಗಳಿಗೆ ಅಪ್ಲಿಕೇಶನ್ ಹಾಕಿರೋದು ನೋಡಿದರೆ ಡಾಕ್ಟರೇಟ್ ಆದರೂ ಸಹಿತ ಸಣ್ಣ ಸಣ್ಣ ಕೆಲಸಗಳಿಗಾಗಿ ಲಕ್ಷ ಅಪ್ಲಿಕೇಶನ್ ಹಾಕಿರೋದು ಕಂಡು ಇದೆ ಈ ನಿರುದ್ಯೋಗದ ಪ್ರಮಾಣದ ಬಗ್ಗೆ ಕರ್ನಾಟಕದ ಜನ ಏನು ಫೀಲ್ ಮಾಡ್ತಾ ಇದ್ದಾರೆ ಏನು ನಂಬರ್ಸ್ ಕೊಡ್ತಾ ಇದ್ದಾರೆ ನಿರುದ್ಯೋಗ ಜಾಬ್ ಆಪರ್ಚುನಿಟೀಸು ನಿಮ್ಗೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ಹತ್ತು ವರ್ಷದಲ್ಲಿ ಕೇಳಿದಾಗ ಐವತ್ ಪರ್ಸೆಂಟು ಇದು ಮೋಸ್ಟ್ಲಿ ಡಾಕ್ಟರ್ ವಾಸು ಅವರು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಹೇಳ್ತಾರೆ ಐವತ್ ಪರ್ಸೆಂಟ್ ಜನ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇರೋದು ಇದು ಒಂದು ಆತಂಕ ಆತಂಕ ಉದ್ಯೋಗ ಅವಕಾಶಗಳು ಕಡಿಮೆ ಆಗಿದೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದು ಕರ್ನಾಟಕದ ಮಟ್ಟಿಗೆ ಆತಂಕಕಾರಿ ಅಂತ ಹೇಳಿದ್ರೆ ಕರ್ನಾಟಕ ನೀಡುವ ರಾಜ್ಯ ನೀಡುವ ರಾಜ್ಯ ಬೇರೆ ರಾಜ್ಯಗಳಲ್ಲಿ ಉದ್ಯೋಗ ಮಾಡ್ತಾ ಇರಬೇಕಾದ ಅಂತ ರಾಜ್ಯದಲ್ಲಿ ಈಗ ಇದು ಏನೋ ಅದು ಉದ್ಯೋಗ ಇದು ಅವಕಾಶನೇ ಕಡಿಮೆ ಆಗ್ತದೆ ಅಂತ ಹೇಳಿದಾಗ ಇದಾಗುತ್ತೆ ಇಪ್ಪತ್ತು ಪರ್ಸೆಂಟು ಏನೋ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದರಲ್ಲಿ ಹದಿನೇಳು ಪರ್ಸೆಂಟು ಹಾಗೆ ಇದೆ ಅಂತ ಹೇಳ್ತಾರೆ ಹತ್ತು ಪರ್ಸೆಂಟು ಪ್ರತಿಕ್ರಿಯೆ ನೀಡಿಲ್ಲ ಈ ರೀತಿ ಹೇಳಿದಾಗ ಅದು ಎರಡನೇ ಸರ್ವೆಗೆ ಹೋದಾಗಂತೂ ಅದು ಸ್ಟಾರ್ಕ್ ಆಗಂದ್ರೆ ಅದು ಯಾರ ಕಾರಣ ಅಂತ ಕೇಳ್ತೀವಿ ನಾವು ಏನೋ ಅನ್ಎಂಪ್ಲಾಯ್ಮೆಂಟ್ ಯಾರು ಅಂದರೆ ನಿರುದ್ಯೋಗಕ್ಕೆ ಯಾರು ಕಾರಣ ಅಂತ ಕೇಳಿದಾಗ ಮೂವತ್ತೆಂಟು ಪರ್ಸೆಂಟ್ ಜನ ಬಿ ಜೆ ಪಿ ಇದಕ್ಕೆ ಜವಾಬ್ದಾರಿ ಅವರೇ ಕಾರಣ ಅಂತ ಹೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರೆ ಅದೇ ಹದಿನೆಂಟು ಪರ್ಸೆಂಟ್ ಜನ ಎಲ್ಲರೂ ಕಾರಣ ಅಂತ ಹೇಳ್ತಾರೆ ಆಮೇಲೆ ಗೊತ್ತಿಲ್ಲ ಅಂತ ಹನ್ನೊಂದು ಪರ್ಸೆಂಟ್ ಹೇಳ್ತಾರೆ ಮತ್ತು ಕಡಿಮೆ ಆಗಿದೆ ಅಂತ ಹನ್ನೊಂದು ಪರ್ಸೆಂಟ್ ಜನ ಹೇಳ್ತಾರೆ ಸೊ ಈ ರೀತಿ ಇದೆ ಅಂದರೆ ಒಂದು ನಿರುದ್ಯೋಗ ಕಡಿಮೆ ಆಗಿದೆ ಅಂತ ಐವತ್ಮೂರು ಪರ್ಸೆಂಟ್ ಜನ ಹೇಳಿದರು ಮೊದಲನೇ ಸರ್ವೆಯಲ್ಲಿ ಎರಡನೇದರಲ್ಲಿ ಕಡಿಮೆ ಆಗಿದೆ ಯಾರು ಕಾರಣ ಅಂತ ಮೂವತ್ತೆಂಟು ಪರ್ಸೆಂಟ್ ಜನ ಹೇಳ್ತಾರೆ ಸೊ ಆ ಐವತ್ಮೂರು ಪರ್ಸೆಂಟ್ ಜನ ಫಸ್ಟಲ್ಲಿ ಏನು ಹೇಳಿದರು ಅದರಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಒಂದು ಒಂದು ದೊಡ್ಡ ಅಂದಾಲ್ಮೋಸ್ಟ್ ಮುಕ್ಕಾಲು ಭಾಗ ಜಗನ ಐವತ್ತ್ಮೂರು ಪರ್ಸೆಂಟಲ್ಲಿ ಮುಕ್ಕಾಲು ಭಾಗ ಜನ ಬಿ ಜೆ ಪಿ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ ಸೊ ಇದರಲ್ಲಿ ಅದೇ ನಾನು ಆಗಲೇ ಹೇಳಿದಾಗೆ ಇದು ಪಕ್ಷ ಎಲ್ಲ ಪಕ್ಷದವರು ಇರ್ತಾರೆ ಇದು ಬರೀ ಎಲ್ಲ ಸಮುದಾಯದ ಎಲ್ಲ ವಯೋ ವರ್ಗದ ಎಲ್ಲರೂ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಜಾಬ್ಗಳು ಕಡಿಮೆ ಆಗ್ತಾ ಇದಾವೆ ಅನ್ನೋದು ಇಲ್ಲಿನೂ ಯಾವುದೇ ಒಂದು ವರ್ಗದವರು ಜಾಬ್ ಹೆಚ್ಚಿಗೆ ಆಗಿದೆ ಅಂತ ಈ ಎವರೇಜ್ಗಿಂತ ಹೇಳಿಲ್ಲ ಈ ನಿಮ್ಮ ಸರ್ವೇದಲ್ಲಿ ಬಂದಿರೋದು ನಾನು ನೋಡಿದಾಗ ಅದೇ ಕಂಡು ಬಂತು ಇದು ನಿಜವಾಗ್ಲೂ ಆತಂಕವನ್ನು ಸೃಷ್ಟಿಸ್ತಾ ಇದೆ ಯಾಕಂದರೆ ವಾಪಸ್ ಜನ ಹಳ್ಳಿಗೆ ಹೋಗಿ ಆ ಮನೆರ್ಗಾದಲ್ಲಿ ಕೆಲಸ ಮಾಡಲು ಇಷ್ಟಪಡ್ತಾ ಇದ್ದಾರೆ ಅಲ್ಲಾದರೂ ಒಂದು ಲಿಮಿಟೆಡ್ ಆದರೂ ಒಂದು ಸಣ್ಣ ಮನೆ ಇರುತ್ತೆ ನಂದು ಹಳ್ಳಿಯಲ್ಲಿ ಬದುಕ್ಬೋದಂತ ಅಂತ ಇದು ನಮ್ಮ ಬೆಳವಣಿಗೆ ಒಟ್ಟಾರು ಇಳಿಮುಖವನ್ನು ತೋರಿಸ್ತಾ ಇಲ್ವಾ ಇದು ನೀವು ಹೇಳಿದ್ದವರಲ್ಲಿ ಒಂದು ಅಂಶ ಹೌದು ಒಂದು ಅಂಶ ಅಲ್ಲ ಹೌದು ಯಾವುದು ಅಂತಂದರೆ ಇದು ಭಾಳ ಸೀರಿಯಸ್ ವಿಚಾರ ಯಾಕಂದರೆ ನಾಳೆ ಯಾವುದೇ ಸರ್ಕಾರ ಬಂದರೂ ಕೂಡ ಕರ್ನಾಟಕದಂಥ ರಾಜ್ಯದಲ್ಲಿ ವಿಚ್ ಈಸ್ ಅ ಡೆಸ್ಟಿನೇಷನ್ ಸ್ಟೇಟ್ ಫಾರ್ ಜಾಬ್ ಸೀಕರ್ಸ್ ಅಲ್ಲಿ ಈ ಪ್ರಮಾಣದ ನಿರುದ್ಯೋಗದ ವಿಚಾರ ಇದು ಬಿಟ್ರೆ ಬರೀ ಅದು ಇದರಲ್ಲಿ ಮಾತ್ರ ಕಾಣೋದಿಲ್ಲ ನಾವು ಫಸ್ಟು ಪ್ರತಿಯೊಬ್ಬರನ್ನೂ ಕೂಡ ಬೇರೆ ಬೇರೆ ಪ್ರಶ್ನೆಗಳ ಜೊತೆಗೆ ನಿಮ್ಮ ಜಾತಿ ಇತ್ಯಾದಿ ಜೊತೆಗೆ ನೀವೇನು ಇವತ್ತು ಉದ್ಯೋಗ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೇಳ್ತೀವಿ ಹೈಯೆಸ್ಟು ಅಗ್ರಿಕಲ್ಚರ್ ಲೇಬರ್ಸ್ ಇದ್ದಾರೆ ಇವಾಗಲೂ ಕೂಡ ರಾಜ್ಯದಲ್ಲಿ ಎರಡನೇದು ನಿರುದ್ಯೋಗರು ಅಥವಾ ನಿಶ್ಚಿತ ಆದಾಯ ಮೂಲವನ್ನು ಹೊಂದಿಲ್ದೇ ಇರೋರಿದ್ದಾರೆ ಇಸ್ ಈಸ್ ವೆರಿ ಬಿಗ್ ಇದು ಹಂಗಾಗಿ ಇದನ್ನು ಹೆಂಗೆ ಬದಲು ಬಗೆಹರಿಸೋದು ಅನ್ನೋವಂಥ ವಿಚಾರ ನಿಜವಾಗ್ಲೂ ಭಾಳ ಸೀರಿಯಸ್ ಆಗಿರುವಂಥ ವಿಚಾರ ಆದರೆ ಅಲ್ಲ ಅಂತ ನಾನು ಯಾವುದು ಅಂದರೆ ಜನ ವಾಪಸ್ ಹೋಗಿ ನರೇಗಾದಕ್ಕೆ ಕೆಲಸ ಮಾಡ್ತಾರೆ ಅಂತ ಇಲ್ಲ ಅದು ವಾಸ್ತವ ಅಲ್ಲ ಇನ್ಫ್ಯಾಕ್ಟ್ ನೀವು ಹೇಳಿದ ಇನ್ನೊಂದು ವಿಚಾರ ಅದನ್ನೇ ಕಾಂಟ್ರಡಿಕ್ಟ್ ಮಾಡುತ್ತೆ ಯಾವುದು ಅಂತಂದರೆ ಒಂದೂವರೆ ಸಾವಿರ ಹುದ್ದೆಗಳಿರ್ತವೆ ಅದಕ್ಕೆ ಎಂಟು ಲಕ್ಷ ಜನ ಅಪ್ಲಿಕೇಶನ್ ಆಗ್ತಾರೆ ಅಂದರೆ ಒಂದು ನಿಶ್ಚಿತ ಆದಾಯದ ಉದ್ಯೋಗನ ಹುಡುಕಾಟದಲ್ಲಿ ಜನ ಇದ್ದಾರೆ ಮತ್ತು ಅದು ಬಹುತೇಕ ಸರ್ಕಾರಿ ನೌಕರಿಯಾಗಿ ಇವತ್ತಿಗೂ ಕೂಡ ಇದೆ ಸೈನ್ಯ ಕೂಡ ಅದೇ ರೀತಿಯಾದಂಥ ಒಂದು ಉದ್ಯೋಗದಾಗಿತ್ತು ಅಗ್ನಿವೀರ್ ಕಾರಣಕ್ಕಾಗಿ ಅಂಥ ಒಂದು ದೀರ್ಘಕಾಲಿಕ ಏನು ಬದುಕಿನ ಖಾತ್ರಿ ಕೊಡುವಂಥ ಉದ್ಯೋಗ ಅವಕಾಶ ಇಲ್ಲದೇ ಇರೋ ಹಾಗೆ ಮೋದಿ ಸರ್ಕಾರ ಮಾಡಿದೆ ರೈಲ್ವೇನೂ ತುಂಬ ದಿನಗಳ ನಂತರ ರಿಕ್ರೂಟ್ಮೆಂಟ್ ಮಾಡಿದೆ ಹಾಗೆ ಉಳಿದಿದೆ ನಾಲ್ಕು ಲಕ್ಷ ಪೋಸ್ಟ್ಗಳು ಅಂತ ಉಳಿದಿದೆ ಸೊ ಹಂಗಾಗಿ ಒಟ್ಟು ಆ ರೀತಿಯಲ್ಲಿ ಮೂವತ್ತು ಲಕ್ಷ ಹುದ್ದೆಗಳ ಖಾಲಿ ಇದೆ ಅದನ್ನು ನಾವು ಫಿಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ನ ನ್ಯಾಯಪತ್ರದಲ್ಲಿ ಹೇಳಲಾಗಿದೆ ಸೊ ಹಂಗಾಗಿ ಇದು ಒಂದು ಸೀರಿಯಸ್ ಕ್ರೈಸಿಸ್ನ ಜಾಬ್ಲೆಸ್ ಗ್ರೋತ್ ಉಂಟಾಗಿದೆ ಅನ್ನೋದು ನಾವು ತೋರಿಸ್ ನೋಡುತ್ತೆ ಮತ್ತು ಅಂದರೆ ಈಗ ಹಳ್ಳಿಯಲ್ಲಿ ಯಾಕೆ ಕೆಲಸ ಮಾಡಬಾರ್ದು ನರೇಗಾದಲ್ಲಿ ಯಾಕೆ ಕೆಲಸ ಮಾಡಬಾರ್ದು ಅಂತ ಯಾರಾದರೂ ಕೇಳ್ಬಿಡ್ಬೋದು ನರೇಗಾ ನಾನ್ನೂರು ರೂಪಾಯಿ ಸಿಗುತ್ತಲ್ಲ ನಾಳೆ ಅಂದರೆ ಅಫ್ಕೋರ್ಸ್ ನಾನ್ನೂರು ರೂಪಾಯಿಗಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಜಾರಿ ಮಾಡಿದ್ರೆ ನಾನ್ನೂರು ರೂಪಾಯಿ ಸಿಗುತ್ತೆ ಬಟ್ ನಾನ್ನೂರು ರೂಪಾಯಿ ಪರ್ ಡೇ ಅನ್ನೋದು ಅರವತ್ತೈದು ದಿನಕ್ಕೆ ಸಿಗೋದಲ್ಲ ಅದು ನೂರು ದಿನ ನೂರು ದಿನಕ್ಕೆ ಮಾತ್ರ ಸಿಗುತ್ತೆ ಬರ ಇದ್ದಾಗ ಮಾತ್ರ ನೂರೈವತ್ತು ದಿನಕ್ಕೆ ಸಿಗುತ್ತೆ ಸೊ ಅದು ನಿಶ್ಚಿತವಾದ್ದಲ್ಲ ಕೃಷಿ ಕೂಡ ಒಂದು ನಿಶ್ಚಿತವಾಗಿ ಅರವತ್ತೈದು ದಿನ ಕೆಲಸ ಕೊಡ್ತಾ ಇಲ್ಲ ಕೆಲವು ಕಡೆ ಮಾತ್ರ ಕಾಫಿ ಇರತಕ್ಕಂಥ ಏರಿಯಾ ಕೆಲವು ನಿರ್ದಿಷ್ಟ ತೋಟಗಾರಿಕೆ ಬೆಳೆಗಳಿರೋ ಕಡೆಯಲ್ಲಿ ಮಾತ್ರ ನಿಮಗೆ ಒಡ್ಸೋದಕ್ಕೂ ಕೆಲಸ ಇರುತ್ತೆ ಉಳಿದ ಕಡೆಗೆ ಆ ರೀತಿಯಲ್ಲಿ ಇಲ್ಲ ಹಾಗಾಗಿ ನಗರಮುಖಿಯಾಗಿ ಜನ ಹೊರಟಿದ್ದಾರೆ ನಮ್ಮ ಎಕಾನಮಿ ಕೂಡ ಆ ರೀತಿಯಲ್ಲಿ ಹೊರಟಿದೆ ಇದು ನಮ್ಮ ಆರ್ಥಿಕತೆಯನ್ನು ಪೂರ್ತಿ ಪುನರ್ರಚಿಸಬೇಕು ಅನ್ನೋದಕ್ಕೆ ಒಂದು ಸೂಚಕವಾಗಿ ಇದಿದೆ ಅಫ್ಕೋರ್ಸ್ ಅದರಲ್ಲಿ ಕಾಂಗ್ರೆಸ್ ಹೇಳ್ತಿರುವಂಥ ವೆಲ್ಫೇರ್ ಸ್ಕೀಮ್ಸ್ನ ದಾಟಿ ಒಂದು ಸೋಷಲಿಸ್ಟ್ ರೀಕನ್ಸ್ಟ್ರಕ್ಷನ್ ನಡೆದಾಗ ಮಾತ್ರ ಅಂದರೆ ಎಲ್ಲರ ಕೊಳ್ಳುವ ಶಕ್ತಿ ಜಾಸ್ತಿ ಆದಾಗ ಎಲ್ಲ ಸರಕುಗಳ ಮತ್ತು ಸೇವೆಗಳ ಅಗತ್ಯ ಕೂಡ ಸಮಾಜಕ್ಕೆ ಜಾಸ್ತಿ ಆಗುತ್ತೆ ಅವಾಗ ಹೆಚ್ಚೆಚ್ಚು ಜನಕ್ಕೆ ಉದ್ಯೋಗ ಸಿಗುತ್ತೆ ಅದು ಆಗದ ಹೊರತು ಈ ಕ್ರೈಸಿಸ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಈ ಕ್ರೈಸಿಸ್ಸು ದಿಸ್ ಈಸ್ ಎ ಗ್ಲೋಬಲ್ ಕ್ರೈಸಿಸ್ ಮತ್ತು ಇದು ಒಂದು ಪಕ್ಷ ಎರಡು ಪಕ್ಷ ಅಂತೆಲ್ಲ ಎಲ್ಲರೂ ಕಾರಣರಾಗಿದ್ದಾರೆ ಆದರೆ ದ ಕೈಂಡ್ ಆಫ್ ಪಾಲಿಸೀಸ್ ದಟ್ ನರೇಂದ್ರ ಮೋದಿ ಗೌರ್ಮೆಂಟ್ ಈಸ್ ಅಡ್ವೊಕೇಟಿಂಗ್ ಅದು ಈ ನಿರುದ್ಯೋಗದ ಭೂತವನ್ನು ಸ್ಫೋಟಕಕಾರ ರೀತಿ ಒಳಗಡೆ ಬೆಳೆಸೋ ಬೆಳೆಸಿದೆ ಹಂಗಾಗಿ ಈ ಪಾಲಿಸೀಸ್ ವಿರುದ್ಧ ಆ್ಯಕ್ಚುಲಿ ನಾವು ಜನ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋವಂಥ ಅಗತ್ಯ ಇದೆ ಕಾಂಗ್ರೆಸ್ ಬಿ ಜೆ ಪಿ ಆಚೆಗೆ ಸೊ ಆ ನಿಟ್ಟಿಗೆ ಇನ್ಫ್ಯಾಕ್ಟ್ ಹೋಗಬೇಕು ಬಟ್ ಈ ಡೇಟಾ ಇಸ್ ಆಲ್ಸೋ ಪ್ರಾಮಿಸಿಂಗ್ ಇನ್ ಒನ್ ಸೆನ್ಸ್ ದಟ್ ಪೀಪಲ್ ಆರ್ ಅವೇರ್ ಆಫ್ ದಿ ಪ್ರಾಬ್ಲಮ್ಸ್ ದಟ್ ದೇ ಆರ್ ಫೇಸಿಂಗ್ ಅವರು ಬರೀ ಮಾಯಾಲೋಕದಲ್ಲಿ ಧಾರ್ಮಿಕ ಮತೀಯಾಸಹನೆಯ ಕುರುಡು ತನದಲ್ಲಿ ಕಳೆದೋಗಿಲ್ಲ ಎಸ್ಪೆಷಲಿ ಇದು ಯಂಗರ್ ಜನ್ರೇಷನ್ ಆ ರೀತಿಯಲ್ಲಿ ಕಳೆದೋಗಿಲ್ಲ ಹಾಗಾಗಿ ನೀವು ಆಗಲೇ ಒಂದು ಮಾತು ಹೇಳಿದೆ ಸುಧೀಂದ್ರ ಅವರು ಹೇಳಿದ್ರು ಅಂತ ಈ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಬಂದರೆ ಈ ದೇಶದಲ್ಲಿ ಇನ್ನೊಂದು ಎಲೆಕ್ಷನ್ ಇರಲ್ಲ ಸದ್ಯಕ್ಕೆ ನನಗೆ ಅನ್ಸೋದಿಲ್ಲ ಈ ದೇಶಕ್ಕೊಂದು ಪೊಟೆನ್ಷಿಯಲ್ ಇದೆ ಮತ್ತು ಈ ನಂಬರ್ಸ್ ಎಲ್ಲ ಅದನ್ನು ತೋರಿಸ್ತಾ ಇದೆ ಮತ್ತು ಇದು ತುಂಬ ಕಾಂಪ್ಲೆಕ್ಸ್ ದೇಶ ಇದು ಇಪ್ಪತ್ತನೇ ಶತಮಾನದ ಜರ್ಮನಿ ಅಲ್ಲ ಅಂತ ನನಗನ್ಸುತ್ತೆ ನೂರ ನಲ್ವತ್ತು ನೂರೈವತ್ತು ಕೋಟಿ ಜನರನ್ನ ಅಷ್ಟು ಸುಲಭಕ್ಕೆ ನಿಭಾಯಿಸಿಬಿಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಿಮ್ಮ ಸದಾಶೆ ನಿಜ ಆಗಿಲ್ಲ ಆಶೇಷೋಣ ಉದ್ಯೋಗ ಇದು ಅವರು ಅವ್ರು ಅಂತ ಇದು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕು ಮುಂಚೆ ಎರಡು ಕೋಟಿ ಏನೋ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಪ್ರತಿ ವರ್ಷ ಅವ್ರು ಉದ್ಯೋಗ ಸೃಷ್ಟಿ ಮಾಡಿದರೆ ಇದುವರೆಗೂ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗಬಾರ ಸೊ ಇಪ್ಪತ್ತು ಲಕ್ಷನೂ ಮಾಡಿಲ್ಲ ಅವರೇ ನಿಂತು ಆಫ್ ಆಫರ್ ಲೆಟರ್ಗಳನ್ನು ಹಂಚಿದ್ರು ಸಹಿತ ಅದಾಗಲಿಲ್ಲ ಅವ್ರದೇ ಸೋಷಿಯಲ್ ಮೀಡಿಯಾ ಮತ್ತು ಅವ್ರದೇ ಕೆ ಗೋಧಿ ಮೀಡಿಯಾಗಳನ್ನು ಬಳಸ್ಕೊಂಡು ಇದನ್ನು ಮ್ಯಾನೇಜ್ ಮಾಡಲು ಪ್ರಯತ್ನ ಮಾಡೋದು ಹೊರತು ಅವ್ರು ಜಾಬ್ ಸೃಷ್ಟಿ ಮಾಡಲು ಪ್ರಯತ್ನ ಮಾಡಲಿಲ್ಲ ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆ ಎಲ್ಲ ನಂಬರ್ಗಳು ಸೆಪ್ಷನ್ಷನಲ್ಲಿ ಅದನ್ನು ಸಪೋರ್ಟ್ ಮಾಡ್ತಾಯಿದೆ ಅವರು ಅತಿ ಖುಷಿಗೆ ಅಂದರೆ ಇನ್ನೊಂದು ಇಶ್ಯೂ ಏನಂದರೆ ಈ ಮತದಾರ ಚುನಾವಣೆಗೆ ಹೋದಕ್ಕಿಂತ ಮೊದಲು ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಪಾಸಿಟಿವ್ ಹೋಗ್ಬೋದು ಅನಿಸುತ್ತೆ ವರ್ಲ್ಡ್ ಲೆವೆಲಲ್ಲಿ ಭಾರತದ ಸ್ಥಾನಮಾನ ಏನು ಹೆಚ್ಚಾಗಿದೆ ಅಂತಂದರೆ ಸಹಜವಾಗಿ ಎಲ್ಲ ವಯೋಮಾನದವರು ನಲ್ವತ್ತೆಂಟು ಪರ್ಸೆಂಟೇಜ್ ಜನ ಭಾರತದ ಹೆಸರು ಹೆಚ್ಚಿಗೆ ಬಂದಿದೆ ಅಂತ ಹೇಳಿದ್ದಾರೆ ಇದು ಒಂದು ರೀತಿ ಏನು ಜಗತ್ತು ಹೇಗೆ ಕಾಣಿಸ್ತಾ ಇದೆ ಅಥವಾ ಮೀಡಿಯಾ ಹೇಗೆ ತೋರಿಸ್ತಾ ಇದೆ ಅದನ್ನು ರಿಫ್ಲೆಕ್ಟನ್ನು ಜನರು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ನಾವು ಕೊನೆಯದಾಗಿ ಇಂಪಾರ್ಟೆಂಟಾಗಿ ಮಾತಾಡಬೇಕಾದ್ರೆ ವೆಲ್ಫೇರ್ ಸ್ಕೀಮು ಮತ್ತು ಕಮ್ಯುನಲ್ ಹಾರ್ಮೋನಿ ಎರಡು ಆಗಿ ಮಾತಾಡೋಣ ಅನಿಸುತ್ತೆ ವೆಲ್ಫೇರ್ ಸ್ಕೀಮ್ಗಳು ಮೊದಲು ನಮ್ಮ ದೇಶದಲ್ಲಿ ತುಂಬ ಅವಶ್ಯಕತೆ ಇತ್ತು ಸೊ ಯಾಕಂದರೆ ತುಂಬ ಡಿಫ್ರೆಂಟಾದ ಸೊಸೈಟಿ ಕಾಂಪ್ಲಿಕೇಟೆಡ್ ಆದ ಸೊಸೈಟಿ ಅಂತರ ತುಂಬ ಡಿಫ್ರೆಂಟ್ ಆಗಿತ್ತು ಸಾಮಾಜಿಕ ಅಂತರನೂ ಅಷ್ಟೇ ಇತ್ತು ಆರ್ಥಿಕ ಅಂತರನೂ ಬೇರೆ ಬೇರೆ ಇತ್ತು ಅದಕ್ಕಾಗಿ ಈ ಸೊ ವೆಲ್ಫೇರ್ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳೇ ಪ್ರಮುಖವಾಗಿ ವೆಲ್ಫೇರ್ ಸ್ಕೀಮ್ಗಳನ್ನು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದು ಅದ್ರ ಜೊತೆಗೆ ಕಮ್ಯುನಲ್ ಹಾರ್ಮನಿ ನಮ್ಮ ದೇಶದ ಅಂತರಂಗದಲ್ಲಿ ಬೆಸ್ದೋಗಿತ್ತು ಅವು ಎರಡೂ ಈಗ ಆತಂಕದಲ್ಲಿದ್ದಾವೆ ಅನ್ನೋ ಒಂದು ಮಾಹಿತಿ ನಿಮ್ಮ ಸರ್ವೆಯಲ್ಲಿ ಮನೆ ಹೇಳಿದ ಇದೆ ಅದರಲ್ಲಿ ಇನ್ನೂ ಡೀಪಾಗಿ ನೋಡಿದ್ರೆ ನಿಮ್ಗೆ ಏನು ಕಂಡು ಬರ್ತಾ ಇದೆ ವೆಲ್ಫೇರ್ ಸ್ಕೀಮ್ ಬಗ್ಗೆ ನಾವು ನಿರ್ದಿಷ್ಟವಾಗಿ ಮಾತಾಡಬೇಕು ಅಂದಾಗ ಮೂವತ್ತೆಂಟು ಪರ್ಸೆಂಟು ವೆಲ್ಫೇರ್ ಸ್ಕೀಮ್ಸು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿ ಹಾಗೇ ಇದೆ ಅಂತ ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಹೇಳ್ತಾರೆ ಮತ್ತು ಇರೋರು ಹದಿಮೂರು ಪರ್ಸೆಂಟ್ ಜನ ಇದ್ದಾರೆ ಇದು ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಮಾತಾಡ್ಬೇಕು ನೀವಾಗಲೇ ಹೇಳ್ದಂಗೆ ದಕ್ಷಿಣ ರಾಜ್ಯಗಳು ವೆಲ್ಫೇರ್ ಸ್ಕೀಮ್ನ ಮುಂಚೆನೇ ಬಂತು ವಾಲ್ ಸ್ಟ್ರೀಟ್ ಜರ್ನಲ್ಲಿ ಒಂದು ಆರ್ಟಿಕಲ್ಲು ಬಂದಿದೆ ರೀಸೆಂಟಾಗಿ ಬಂದಿದೆ ತಮಿಳುನಾಡು ಬಗ್ಗೆ ಅವ್ರು ಬರೆದಿರೋದು ಏನು ಅಂತ ಹೇಳಿದ್ರೆ ಏನಕ್ಕೆ ವರ್ಕ್ ಫೋರ್ಸಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲೈಸೇಷನಲ್ಲಿ ಅವರು ಮುಂದೆ ಹೋದರು ಅಂತ ಅವರು ಅನಾಲಿಸಸ್ ಮಾಡಿದಾಗ ಅವರು ಪ್ರಧಾನವಾಗಿ ಕೊಟ್ಟಿರೋ ರೀಸನ್ಸು ವೆಲ್ಫೇರ್ ಸ್ಕೀಮ್ಸೇ ಕೊಟ್ಟಿದ್ದಾರೆ ಅಂದರೆ ಮಿಡ್ ಡೇ ಮೀಲ್ಸ್ ಯಾವ ಥರ ಬ ಏನೋ ಸ್ಕೂಲಿಂಗ್ನ ಬದಲಾಯಿಸ್ತು ಸ್ಕೂಲ್ ಅಂದರೆ ಶಿಕ್ಷಣದ ಇದೇ ಬದಲಾಯಿಸ್ತು ಅದರ ನಂತರ ಏನೇನು ಏನೋ ಇವರೆಲ್ಲ ಟಿ ವಿ ಕೊಡ್ತಾರೆ ಹೂವು ಕೊಡ್ತಾರೆ ಅಂತ ಏನು ಮಾಡಿದ್ರು ಅದರಿಂದ ಯಾವ ರೀತಿ ಅವೇರ್ನೆಸ್ ಬಂತು ಮತ್ತು ಯಾವ್ಯಾವ ರೀತಿ ಟಿ ವಿ ಪ್ರೋಗ್ರಾಮ್ ನೋಡಿ ಜನ ಎಚ್ಚೆತ್ಕೊಂಡಿದ್ದಾರೆ ಅನ್ನೋ ಒಂದೊಂದು ಆರ್ಟಿಕಲ್ ಬಂದಿದೆ ಆ್ಯಕ್ಚುಲಿ ಸೊ ಅದನ್ನು ನೋಡಿದಾಗ ಈ ವೆಲ್ಫೇರ್ ಸ್ಕೀಮ್ಸು ಎಷ್ಟು ಇಂಪಾರ್ಟೆಂಟು ಏನಕ್ಕೆ ಏನೋ ದಕ್ಷಿಣ ರಾಜ್ಯಗಳು ಸ್ವಲ್ಪ ಅಂದರೆ ದೊಡ್ಡ ಪ್ರಮಾಣದಲ್ಲಿಲ್ದಿದ್ರು ಈ ಇಂಡಸ್ಟ್ರಿಯಲೈಸೇಷನ್ ಬೇರೆ ಬೇರೆ ಇದು ಇಶ್ಯೂಗೆ ಬಂದಾಗ ದೇ ಆರ್ ಮೋರ್ ಅವೇರ್ ಮತ್ತು ಕೈಗಾರಿಕರಣೆಗೆ ಸ್ವಲ್ಪ ಜಾಸ್ತಿ ಹೋಗಿರೋದ ಕಾರಣ ಈ ವೆಲ್ಫೇರ್ ಸ್ಕೀಮ್ಸ್ ಅಂತ ವಾಲ್ ಸ್ಟ್ರೀಟ್ ಜನರಲ್ ಹೇಳುತ್ತೆ ಈಗ ಈಗಾಗಲೇ ನೀವು ನಾವು ನೋಡ್ ನಾವು ಕೇಳ್ತಾರ್ದೇನೋ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಕ್ಯಾಂಪೇನ್ ಥರ ಅಂದರೆ ಬಿಟ್ಟಿ ಅಂದರೆ ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯ ಅನ್ನೋ ಒಂದು ಸಣ್ಣ ಪ್ರಮಾಣದ ಜನ ಯಾವ ರೀತಿ ಅದನ್ನು ಅಪಪ್ರಚಾರ ಮಾಡ್ತಿದ್ದಾರೆ ಇದೆಲ್ಲ ಇದೆ ಇದು ಹೊರತಾಗೂ ವೆಲ್ಫೇರ್ ಸ್ಕೀಮ್ ಏನಕ್ಕೆ ಇಂಪಾರ್ಟೆಂಟು ಓವರ್ ಆಲ್ ಅಂದರೆ ಲಾಂಗರ್ ಟರ್ಮು ಅದು ಆ ಆರ್ಟಿಕಲ್ ಹೋದರೆ ನಮಗೆ ನೀಟಾಗಿ ಗೊತ್ತಾಗತ್ತೆ ವಾಸು ಇದರಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ರ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ವೆಲ್ಫೇರ್ ಸ್ಕೀಮ್ಗಳು ಹೇಗೆ ಸಮಾಜದಲ್ಲಿ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವೆಲ್ಫೇರ್ ಸ್ಕೀಮ್ಗಳು ಕಡಿಮೆ ಆಗ್ತಾ ಇದೆ ಅನ್ನೋದು ತುಂಬ ಆತಂಕಕಾರಿ ಅದ್ರ ಜೊತೆಗೆ ಕಮ್ಯುನಲ್ ಹಾರ್ಮಿನೂ ಕಡಿಮೆ ಆಗ್ತಾ ಇರೋ ಅನ್ನೋದು ಎರಡೂ ಸಮಾಜದ ಬೆಳವಣಿಗೆ ದೃಷ್ಟಿಯಿಂದ ಒಂದು ಆತಂಕಕಾರಿ ಇದ್ರ ಬಗ್ಗೆ ಈ ನಂಬರ್ಗಳು ನೋಡಿದೆ ನಿಮಗೇನು ಅನ್ಸುತ್ತೆ ನಂಬರ್ಗಳು ಕ್ಲಿಯರ್ ಇದೆ ಬಟ್ ದಿ ಸೇಮ್ ಟೈಮ್ ದೇ ಆರ್ ಬಿಕಮಿಂಗ್ ಎಲೆಕ್ಷನ್ ಇಶ್ಯೂಸ್ ಆಲ್ಸೋ ಯಾಕಂದರೆ ಗ್ಯಾರಂಟಿ ಸ್ಕೀಮ್ಸ್ ಅನ್ನೋದು ಅಫ್ಕೋರ್ಸ್ ಬಿ ಜೆ ಪಿಯಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಕಡಿಮೆ ಇದೆ ಬಟ್ ಅವ್ರು ಗ್ಯಾರಂಟಿ ಅನ್ನೋ ಪದನಾದರೂ ಬಳಸಬೇಕಾಗಿ ಬಂದಿದೆ ಮೋದಿ ಗ್ಯಾರಂಟಿ ಅಂತ ಆದರೆ ಉಳಿದ ಎಲ್ಲ ಪಕ್ಷಗಳು ಕೂಡ ಇನ್ಫ್ಯಾಕ್ಟ್ ಸ್ಟೇಟ್ ಎಲೆಕ್ಷನ್ಸಲ್ಲಿ ಬಿ ಜೆ ಪಿ ಕೂಡ ಈ ರೀತಿಯ ವೆಲ್ಫೇರ್ ಸ್ಕೀಮ್ಸ್ ತರಬೇಕಾಗಿ ಬಂದಿದೆ ಅಂದರೆ ಡೆಮಾಕ್ರೆಸಿನಲ್ಲಿ ರಾಜಸ್ಥಾನದಲ್ಲಿ ತಗೊಂಡ್ಬಂದ್ರು ಹಂಗಾಗಿ ಅದಿಲ್ಲದೆ ಎಲೆಕ್ಷನ್ ನಡ್ಸೋಕ್ಕೆ ಸಾಧ್ಯನೂ ಆಗೋದಿಲ್ಲ ಅಂತ ಅನ್ಸುತ್ತೆ ಅನಿಸುತ್ತೆ ಹಾಗಾಗಿ ದೇ ಆರ್ ಗೋಯಿಂಗ್ ಟು ಸ್ಟೇ ಅಂತ ಅನ್ಸುತ್ತೆ ಆದರೆ ನಿರುದ್ಯೋಗದ ಸಮಸ್ಯೆಯನ್ನು ನೀವು ಬಗೆಹರಿಸ್ಬೇಕು ಅಂತ ಅಂದರೆ ವೆಲ್ಫೇರ್ ಸ್ಕೀಮ್ಸ್ ಮಾತ್ರ ಸಾಕಾಗೋದಿಲ್ಲ ಎಕಾನಮಿನಿ ಇನ್ನೂ ಬೇರೆ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ದಿಕ್ಕಿಗೆ ಈ ಡಿಸ್ಕೋರ್ಸ್ ಹೋಗುತ್ತೆ ಅಂತ ನನಗನ್ಸುತ್ತೆ ಅನ್ಲೆಸ್ ಇದರೊಳಗಡೆ ನಾವು ಈ ಮೋದಿಯವರ ಭಾಷಣದ ಚಕ್ಕರಲ್ಲಿ ಬೀಳದಿದ್ದರೆ ಈ ದೇಶ ಆ ಕ್ವಶನ್ಸ ಕೈಗೆತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ಈ ಚರ್ಚೆನ ಮುಗಿಸೋಕ್ಕಿಂತ ಮೊದಲು ತುಂಬ ಇಂಪಾರ್ಟೆಂಟ್ ಒಂದು ನಾವೀಗ ಯಾವ್ಯಾವ ಇಶ್ಯೂಗಳನ್ನು ಇಟ್ಟುಕೊಂಡು ಮತದಾರ ಮತದಾನ ಕೇಂದ್ರ ಹತ್ತಿ ಹೋಗ್ತಾನೆ ಅನ್ನೋ ದೃಷ್ಟಿಯಲ್ಲಿ ನೋಡಿದ್ವಿ ಆದರೆ ಈ ಇಶ್ಯೂಗಳನ್ನು ಬಗೆಹರಿಸಲಿಕ್ಕಾಗಿ ಯಾವುದಾದ್ರೂ ರಾಜಕಾರಣಿಗಳು ಮಾತುಗಳನ್ನು ಭಾಷಣದಲ್ಲಿ ಹೇಳಿದಾರ ಅಥವಾ ಅವ್ರ ಮ್ಯಾನಿಫೆಸ್ಟೋದಲ್ಲಿ ತೋರಿಸಿದಾರ ಅದ್ರ ಬಗ್ಗೆ ಏನು ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಈ ಜಾ ಇನ್ಫ್ಲೇಷನ್ ಬಗ್ಗೆ ಇರ್ಬೋದು ಜಾಬ್ ಕ್ರಿಯೇಷನ್ ಬಗ್ಗೆ ಇರ್ಬೋದು ಕರಪ್ಷನ್ ಬಗ್ಗೆ ಇರ್ಬೋದು ಯಾರು ಪಾಸಿಟಿವ್ ಆಗಿ ಮಾಡ್ತಾ ಮಾಡ್ತಾಯಿದ್ದಾರೆ ನಿರ್ದಿಷ್ಟವಾಗಿ ಯಾರು ಅಂದರೆ ಒಂದು ಇದು ಕ್ಲಿಯರ್ ಕಟ್ಟಾಗಿ ಒಂದು ನೀಲಿ ಲಕ್ಷೆ ಕೊಟ್ಟಿಲ್ಲ ಅಂದರೆ ನಿರುದ್ಯೋಗ ಯಾವ ಥರ ಟ್ಯಾಕಲ್ ಮಾಡ್ತಾರೆ ಅಂದರೆ ಈ ವೆಲ್ಫೇರ್ ಸ್ಕೀಮ್ ಜೊತೆ ಜೋ ಜೋಡಿಸ್ಕೊಂಡು ಅದನ್ನು ಯಾವ ಥರ ತಗ್ಗಿಸ್ಬೋದು ಅಂತ ಒಂದಷ್ಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನ್ಯಾಯಪತ್ರದಲ್ಲಿ ಅದು ಅದಿದೆ ಬಿ ಜೆ ಪಿಲೂ ನಾ ಬೇರೆ ಬೇರೆ ರೀತಿ ಇದೆ ಆದರೆ ಅವ್ರನ್ನ ಡೈರೆಕ್ಟಾಗಿ ಇದಕ್ಕೆ ಬಂದಿಲ್ಲ ಅವರು ವಸು ಇಲ್ಲಿ ಇನ್ನೊಂದು ಮುಖ್ಯವಾಗಿರುತ್ತೆ ಪ್ರಧಾನಮಂತ್ರಿ ಮೋದಿಯವರು ಪ್ರ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಮೊದಲು ಪ್ರತಿ ವರ್ಷ ಎರಡು ಕೋಟಿ ಜಾಬ್ ಕೊಡ್ತೇವೆ ಅಂತ ಹೇಳಿದರು ಆ ರೀತಿ ತುಂಬ ಆಶ್ವಾಸನೆ ಕೊಟ್ಟಿದ್ದರು ಬಟ್ ಈ ಸಲ ಅವರು ಮ್ಯಾನಿಫೆಸ್ಟೋ ನೋಡ್ತಾ ಇದ್ದಾಗ ಅವು ಯಾವ ಆಶ್ವಾಸನೆ ಕೊಡಲಾರ್ದೆ ಎಲ್ಲ ಫಲಾನುವಾದದ ರೀತಿಯಲ್ಲಿ ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೀವಿ ಕೇರ್ ಸ್ಕೀಮ್ ಜೊತೆ ಜೋಡಿಸ್ತೇವೆ ಅಂತ ಹೇಳ್ತಾರೆ ಬರೋದು ಅದನ್ನ ಹೇಳೋ ಪ್ರಯತ್ನ ಮಾಡಿದರು ಆದರೆ ಅದಕ್ಕೆ ಪರ್ಯಾಯವಾಗಿ ಏನು ಇಂಡಿಯಾ ಒಕ್ಕೂಟ ಇದೆ ಅವ್ರು ಏನಾದರೂ ಸ್ಪಷ್ಟವಾದ ಪರ್ಯಾಯಲ್ಲಿ ಕಡ್ತಾ ಇದ್ದಾರೆ ಎರಡೂ ಕಂಪೇರ್ ಮಾಡಿ ನೋಡಿದ್ರೆ ಏನು ಕಾಂಗ್ರೆಸ್ ಮ್ಯಾನಿಫೆಸ್ಟೋನ ಅವರು ತುಂಬ ರಾಡಿಕಲ್ ಕ್ರಾಂತಿಕಾರಿ ಅಂತ ಕರೆದುಕೊಂಡಿದ್ದಾರೆ ಜನರಿಗೆ ಏನು ತಲುಪಬೇಕು ಅಂತ ಹೇಳೋದ್ರೊಳಗಡೆ ಅಫ್ಕೋರ್ಸ್ ತುಂಬ ಇಲ್ಲಿ ತನಕ ಬೇರೆ ಬೇರೆ ಸರ್ಕಾರ ಅಥವಾ ಪಕ್ಷಗಳು ಯಾವುದು ಹೇಳದೇ ಇರುವಂಥ ಸಾಕಷ್ಟು ವಿಚಾರಗಳದ್ರೊಳಗಡೆ ಇದೆ ಅರ್ಬನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಫಾರ್ ಎಕ್ಸಾಂಪಲ್ ನರೇಗಾ ಮತ್ತು ನರೇಗಾ ಅದು ಕಾನ್ಸೆಪ್ಟಲ್ಲಿ ರೂರಲ್ ಅಸೆಟ್ ಕ್ರಿಯೇಷನ್ ಇದೆ ಸಿಟಿಲಿ ಅದನ್ನು ಹೆಂಗೆ ತರ್ತಾರೆ ಅಂತ ಗೊತ್ತಿಲ್ಲ ಅಫ್ಕೋರ್ಸ್ ದೆರ್ ಆರ್ ಸಮ್ ಪ್ರಪೋಸಲ್ಸ್ ಸೊ ಈ ರೀತಿ ಹಲವಾರು ಸಂಗತಿಗಳನ್ನು ಅದು ಹೇಳುತ್ತೆ ಬಟ್ ಸ್ಟಿಲ್ ಅದನ್ನೆಲ್ಲ ಕಟ್ಟಬೇಕು ಅಂದರೆ ನೀವು ಮತ್ತು ಅದು ಸಸ್ಟೈನ್ಡ್ ಆಗಿ ನಡೆಸಬೇಕು ಅಂತಂದರೆ ಇಡೀ ವ್ಯವಸ್ಥೆಯ ಪುನರ್ರಚನೆ ಒಂದನ್ನು ಮಾಡಬೇಕು ಅದನ್ನು ಮಾಡೋದಕ್ಕೆ ಸಾಧ್ಯವಾಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಪಿ ಚಿದಂಬರಂ ಇದ್ದಾಗ ನಿಮಗೆ ಇವರು ಚಿದಂಬರಂ ಇಟ್ಕೊಂಡಿದ್ದೀನಿ ಹೆಂಗೆ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ರಾಹುಲ್ ಗಾಂಧಿ ಆ ರೀತಿಯ ಹಲವಾರು ಸಂಗತಿಗಳನ್ನು ಮಾತಾಡ್ತಾ ಇದ್ದಾರೆ ಬಟ್ ಇವತ್ತು ದೇಶ ಎದುರಿಸ್ಬೇಕಾಗಿರುವಂಥ ಗಂಭೀರ ಪ್ರಶ್ನೆ ಅನ್ನೋ ಅದಕ್ಕಿಂತ ಮೂಲಭೂತವಾದಂಥ ಕೆಲವು ವಿಚಾರಗಳಿವೆ ಅಂದರೆ ನೀವು ಎರಡರಲ್ಲಿ ಯಾವ ದಿಕ್ಕಿಗೆ ಹೋಗ್ತೀರಾ ಅಂತ ಸೊ ಹಂಗಾಗಿ ಆ ಚರ್ಚೆ ಅದು ಬಗೆಹರದ ಮೇಲೆ ಜೂನ್ ನಾಲ್ಕನೇ ತಾರೀಕು ಬಹುಶಃ ಈ ಡಿಸ್ಕಷನ್ಗೆ ಇನ್ನೂ ಹೆಚ್ಚಿನ ಸ್ಕೋಪ್ ತೆರಕೊಳ್ಳುತ್ತೆ ಅಂತ ನನಗನ್ಸುತ್ತೆ ವಿಜುವಲ್ ಮತದಾರ ತನ್ನ ಮತವನ್ನು ಚಲಾಯಿಸುವ ಮೊದಲು ಯಾವ ಇಶ್ಯೂಗಳು ಮುಖ್ಯವಾಗ್ತವೆ ಅನ್ನೋ ಬಗ್ಗೆ ನಮ್ಮ ಮಾಹಿತಿ ಹಂಚ್ಕೊಡ್ರಿ ಭರತ್ ಮತ್ತು ವಾಸು ಧನ್ಯವಾದಗಳು ಈಗಾಗಲೇ ಮತದಾರ ನಿರ್ಧಾರ ಮಾಡಿರ್ಬೋದು ಇನ್ನೂ ನಿರ್ಧಾರಕ್ಕೆ ಬರೋ ಕೆಲ ಸಮಯ ಇದೆ ಯಾಕಂದರೆ ಈಗಾಗಲೇ ಮೊದಲು ಹಂತ ಮತದಾನ ಮುಗಿದಿದೆ ಇನ್ನೂ ತುಂಬ ಹಂತಗಳಲ್ಲಿ ಮತದಾನ ಭಾಷೆ ಇದೆ ಆದರೆ ಈ ಇಶ್ಯೂಗಳು ನಿಜವಾಗ್ಲೂ ಮತದಾರನ ತುಂಬ ಕಾಡ್ತಾ ಇದ್ದಾವೆ ನಿರುದ್ಯೋಗದ ಸಮಸ್ಯೆ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಅಥವಾ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇರ್ಬೋದು ಸಂಪತ್ತಿನ ಕೊಡ್ರಿ ಕೇವಲ ಕೆಲವೇ ಜನಗಳು ಮಧ್ಯೆ ಆಗ್ತಾ ಇರ್ಬೋದು ಅಂತ ಈ ಎಲ್ಲ ಇಶ್ಯೂಗಳನ್ನು ಮುಂದಿನ ದಿನಗಳಲ್ಲಿ ಈ ಬೇರೆ ಬೇರೆ ಪಕ್ಷದ ನಾಯಕರು ಹೇಗೆ ಅದನ್ನು ಮತದಾರರಿಗೆ ತಲುಪಿಸುತ್ತಾರೆ ತಮ್ಮ ತಮ್ಮ ಯೋಜನೆಗಳೇನಿದ್ದಾವೆ ಅದನ್ನು ನೋಡಬೇಕಾಯ್ತು ಅದ್ರ ಜೊತೆಗೆ ಅದನ್ನು ಪರಿಹರಿಸ ನೋಡ್ತಾರೋ ಮೋದಿಯವರು ಕೇವಲ ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿಕೊಂಡು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಇದೇ ರೀತಿ ಸುಳ್ಳುಗಳು ಹಿಡ್ಕೊಂಡು ಭಾಷಣ ಮಾಡ್ತಾರೆ ಮುಂದಿನ ಕಾದ್ ನೋಡಬೇಕಾಗಿದೆ ಇಂಥ ಇನ್ನೂ ಹೆಚ್ಚಿನ ಚರ್ಚೆಗಳಾಗಿ ಮತ್ತೆ ನೋಡ್ತಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ